ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮದ್ ಶ್ರೀಮದ್ ರಾಮಾಯಣದಲ್ಲಿ ನಿನ್ನೆ ದಿನ ನಾವು ಗಂಗಾವತರಣದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಿದ್ದೇವೆ. ಸೊ ನಿನ್ನೆ ಏಕಾದಶಿ ದಿನ ಆದ ಕಾರಣ ಸ್ವಲ್ಪ ಎಲ್ಲರಿಗೂ ಸುಸ್ತಾಗಿತ್ತು. ಎಲ್ಲರೂ ಸ್ವಲ್ಪ ಆಗಾಗಲೇ ಗೀತಾಪಾರಾಯಣ ಮಾಡಿ ಆಮೇಲೆ ಮತ್ತೆ ಅಷ್ಟೊತ್ತು ಕೂತ್ಕೊಂಡು ಮತ್ತೆ ಕೇಳಿದ್ರಂತೇಳಿದ್ರೆ ಇನ್ನೂ ದೊಡ್ಡ ಸಂತೋಷದ ವಿಚಾರ. ಸಾಮಾನ್ಯವಾಗಿ ರಾಮಾಯಣ ಅಂದರೆ ಸ್ವಲ್ಪ ಹೇಳಿ ಕೇಳಿ ರಾಮಾಯಣ ಅಂತಾರೆ, ಸ್ವಲ್ಪ ಬೋರ್ ಹಿಡಿಯುವಂತಹ ಒಂದು ಸಬ್ಜೆಕ್ಟ್ ಅಂತೇಳಿ ಜನರ ಅನಿಸಿಕೆ. ಅದ್ರದ್ದು ಬೋರ್ ಹಿಡಿಯುವಂಥದ್ದಲ್ಲ, ನಮ್ಮನ್ನು ಪವಿತ್ರೀಕರಿಸೋದು. ಆದರೆ ಗೋಸ್ವಾಮಿಯವರು ಹೇಳಿದ ಹಾಗೆ ಆ ಅರಶಿನ ಕಾಮಲ ರೋಗದವರಿಗೆ ಈ ಕಬ್ಬಿನ ರಸವು ಹೇಗೆ ಹಿಡಿಸುವುದಿಲ್ಲವೋ ಹಾಗೆ ಆ ಒಳಗಿನ ಒಂದು ರೋಗ ಇರುವ ಕಾರಣ, ಸತತವಾಗಿ ಭೌತಿಕ ವಿಷಯದಲ್ಲಿ ಮನಸ್ಸು ನಿಗ್ನವಾದ ಕಾರಣ, ನಿಮಗ್ನವಾಗಿರೋದ ಕಾರಣ ಈ ಆಧ್ಯಾತ್ಮಿಕ ವಿಷಯದಲ್ಲಿ ಸ್ವಲ್ಪ ರುಚಿ ಅನ್ನೋದು ಬರೋದಿಲ್ಲ. ಆದರೆ ಶ್ರವಣ, ನಿರಂತರ ಶ್ರವಣದಿಂದ ಯಾವತ್ತೂ ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಮಾಡ್ತಾ ಹೋದರೆ ಕೊನೆಗೆ ನಮ್ಮ ಆ ರೋಗ ಹೋಗ್ತದೆ ಒಳಗಿಂದು, ಆಗ ಭಗವಂತನ ಬಳಿ ಪ್ರೀತಿ ಎಂಬುದು ಬರ್ತದೆ. ದಾಸರು ಹೇಳಿದಂತೆ, ಯಾವ ರೋಗವೋ ನನಗೆ ದೇವಧನ್ವಂತರಿ, ನನಗೆ ಯಾವ ರೋಗ ಒಮ್ಮೆ ನನ್ನನ್ನು ಕೈ ಹಿಡಿದು ನೋಡು, ನನಗೆ ಎಲ್ಲ ರೂಪಗಳು ಮನಸ್ಸಲ್ಲಿ ಹಚ್ಚುತ್ತದೆ ಆದರೆ ನಿನ್ನ ದಿವ್ಯ ರೂಪವನ್ನು ಮಾತ್ರ ಮನಸ್ಸು ನಿಲ್ಲಿಸ್ತಾ ಇಲ್ಲ. ನನ್ನ ಹೃದಯದಲ್ಲಿ ಎಲ್ಲರಿಗೂ ಸ್ಥಾನಮಾನವನ್ನು ಕೊಟ್ಟಿದ್ದೇನೆ ಆದರೆ ನಿನಗೆ ನಾನು ನನ್ನ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಕಣ್ಣು ಎಲ್ಲರನ್ನು ಗುರುತಿಸ್ತಾ ಇದೆ ಆದರೆ ನಿನ್ನ ದಿವ್ಯ ರೂಪವನ್ನು ಎಷ್ಟು ಸಲ ನೋಡಿದರೂ ಗುರುತಿಸ್ತಾ ಇಲ್ಲ. ಅದು ನಾಲಿಗೆ ಸಾಮಾನ್ಯವಾದ ಅಭಕ್ಷ್ಯ ಭೋಜನಗಳನ್ನೆಲ್ಲ ರುಚಿ ಅಂತ ಅನಿಸ್ತಾ ಉಂಟು, ನಿನ್ನ ಪ್ರಸಾದದಲ್ಲಿ ಆ ಅನುಭವ ನನಗೆ ಆಗ್ತಾ ಇಲ್ಲ. ಕಾಲುಗಳು ಎಲ್ಲ ಊರಿಗೆ ಹೋಗ್ತದೆ ಆದರೆ ನಿನ್ನ ತೀರ್ಥಯಾತ್ರೆಗೋಸ್ಕರ ಹೋಗೋದಂದರೆ, ಸತ್ಸಂಗಕ್ಕೆ ಹೋಗೋದಂದರೆ ಅದಕ್ಕೆ ಅದು ತನ್ನ ಇಚ್ಛೆಯನ್ನು ತೋರಿಸ್ತಾ ಇಲ್ಲ. ಕೈಗಳು ತನಗೆ ಬೇಕಾಗಿರೋ ಉಳಿದ ಎಲ್ಲ ವ್ಯಕ್ತಿಗಳಿಗೆ ಸೇವೆ ಮಾಡ್ತಾ ಉಂಟು ಆದರೆ ನಿನಗೆ ಸೇವೆ ಮಾಡೋದು ಅಂತ ಹೇಳಿದ್ರೆ ತಾನು ಅದನ್ನು ಒಪ್ತಾ ಇಲ್ಲ ಅಂತೇಳಿ. ಆಗಿನವರು ಮತ್ತು ಈಗಿನವರ ವ್ಯತ್ಯಾಸ ನೋಡಿ, ಸುಮಿತ್ರೆ ಲಕ್ಷ್ಮಣನನ್ನು ಕಳಿಸಿಬಿಟ್ಟ ರಾಮನಿಂದ ಹೋಗ್ಲಿಕ್ಕೋಸ್ಕರ 14 ವರ್ಷ. ಆದರೆ ಈಗಿನ ಜನರು ಅವರವರ ಮಕ್ಕಳನ್ನು 1-2 ಗಂಟೆಗಳ ಕಾಲ ರಾಮಾಯಣ ಪ್ರವಚನ ಕಳುಹಿಸಿ ಅಂತ ಹೇಳಿದರೆ ಅದಲ್ಲಿ ಈಗಲ್ಲ ಮಾರ, ಅದು ವಯಸ್ಸಾದ ಮೇಲೆ ಅಂತೇಳಿ, ಅದು ಈಗ ಕೇಳುವಂಥ ವಿಚಾರ ಅಲ್ಲ. ಆ ರೀತಿಯಾಗಿ ಜನರಲ್ಲೊಂದು ತಪ್ಪು ಕಲ್ಪನೆ. ಆದರೆ ಕೌಮಾರೆ ಆಶರತ್ ಪ್ರಾಜ್ಞ, ಸಣ್ಣ ಮಗು ಇರುವಾಗಲೇ ನೀನು ಭಗವಂತನ ಬಗ್ಗೆ ಕೇಳ್ತಾ ಇರು. ಪ್ರಹ್ಲಾದ ಮರ ಗರ್ಭದಲ್ಲೇ ಕೇಳಿದ್ದಾನೆ ಭಗವಂತನ ಬಗ್ಗೆ. ಭಗವಂತನ ಬಗ್ಗೆ ಕೇಳೋದು ಅಂತೇಳಿದರೆ ಅದು ಅದಕ್ಕೆ ವಯಸ್ಸಾಗುವುದು ಅಥವಾ ಯುವಕರು ಅಥವಾ ಬ್ಯುಸಿ ಯುವತಿಯರು ಮುದುಕರು ಹಾಗೇನಿಲ್ಲ. ನಾವು ಮುಕ್ತಾತ್ಮರು ಕೂಡ ಯಾವತ್ತೂ ಸದಾ ಭಗವಂತನ ಲೀಲಾಶ್ರವಣದಲ್ಲೇ ತನ್ನ ಜೀವನವನ್ನು ಕಳೆಯುತ್ತಾರೆ. ಅದು ಅದಕ್ಕೆ ಬೇಕಾಗೋದು ಸ್ವಲ್ಪ ಅವನ ಮೇಲೆ ಪ್ರೀತಿ ನಂಬಿಕೆ, ಸ್ವಲ್ಪ ಶ್ರದ್ಧೆ ಬೇಕಷ್ಟೆ. ನಾವು ಕೇಳಬೇಕು, ನಮ್ಮ ಜೀವನದ ಈ ದುಃಖವನ್ನು ಇದಕ್ಕೆ ವಿರಾಮವನ್ನು ಕೊಡಬೇಕೆಂಬ ಒಂದೇ ಒಂದು ಆಶೆ ನಮ್ಮಲ್ಲಿ ಬೇಕು ಅಷ್ಟೆ. ಈ ಭೌತಿಕ ಪ್ರಪಂಚದಿಂದ ನಾವು ಬಿಡುಗಡೆ ಆಗಬೇಕು. ಭಗವಂತನ ಕಲಿಯುಗದ ಸುಲಭ ಮಾರ್ಗ ಶ್ರವಣಂ ಕೀರ್ತನಂ, ಭಗವಂತನ ಬಗ್ಗೆ ಕೇಳೋದು ಮತ್ತು ಅವನ ಬಗ್ಗೆ ಕೀರ್ತನೆ ಮಾಡೋದು ನಮ್ಮ ಜೀವನದಲ್ಲಿ ನಾವು ನಡೆಸಬೇಕಾದ ಮುಖ್ಯವಾದ ಅಂಶ. ಸದಾ ನಿರಂತರ ಅವನ ಬಗ್ಗೆ ಕೇಳಬೇಕು 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 ಕೇಳಬೇಕು. ಕೇಳಿ ಕೇಳಿ ಹೃದಯದಲ್ಲಿ ಆ ಪರಿಶುದ್ಧತೆ ಬರ್ತದೆ, ಮತ್ತೆ ಮನಸ್ಸು ಈ ಭೌತಿಕ ವಿಚಾರದಿಂದ ಸ್ವಲ್ಪ ದೂರ ಇರ್ತದೆ. ಗೀತೆಯಲ್ಲಿ ಭಗವಂತ ಕೂಡ ಇನ್ನು ನಿರಂತರವಾಗಿ ಅವನ ಬಗ್ಗೆ ಕೇಳು, ನಿರಂತರವಾಗಿ ನಿನ್ನ ಅಭ್ಯಾಸ ಮಾಡು. ಒಂದು ವೇಳೆ ನಿನಗೆ ಅದು ಆಗದಿದ್ರು ಕೂಡ ಅದು ಕಷ್ಟ ಅಂತ ಅನ್ನಿಸ್ತದೆ ಮನಸ್ಸನ್ನು ನಿಗ್ರಹಿಸೋದು ಅದೇ, ಆದರೆ ಅಭ್ಯಾಸ ಯೋಗ್ಯಕ್ತಿಯನ್ನು ನೀನು ನಿತ್ಯ ಅಭ್ಯಾಸ ಮಾಡೋದ್ರಿಂದ ನೀನು ಅಚಿವಾಗ್ತೀಯ, ನೀನು ಅದು ಹೊಂದತೀಯ ಅಂತೇಳಿ. ಹಾಗೆ ಜೀವನದಲ್ಲಿ ಎಷ್ಟೋ ವಿಚಾರಗಳು ನಮ್ಗೆ ಇಷ್ಟ ಇರೋದಿಲ್ಲ ಆದರೂ ನಾವು ಕಷ್ಟಪಟ್ಟಾದರೂ ಕೆಲವೊಮ್ಮೆ ಕೇಳಬೇಕು, ಕೊನೆಗೆ ಅದರಲ್ಲಿ ಒಂದಿನ ರುಚಿ ಬರ್ತದೆ. ಸೊ ನಿನ್ನೆ ದಿನ ನಾವು ನೋಡಿದ್ದೇವೆ ಸಗರ ಗಂಗಾವತರಣದ ಆ ಸಂದರ್ಭವನ್ನು. ಸಗರ 30,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾನೆ, ಅವನಿಂದ ಆಮೇಲೆ ಗಂಗೆಯನ್ನು ತೆಗೆದುಕೊಂಡು ಬರುವಂತಹ ಪ್ರಯತ್ನ ಅವನಿಂದ ಆಗಲಿಲ್ಲ. ಆಮೇಲೆ ಅಂಶಮಾನ್ ಅವನು 32,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾನೆ, ಅವನಿಂದ ಕೂಡ ಗಂಗೆಯನ್ನು ಬರಮಾಡಲಿಕ್ಕೆ ಆಗಲಿಲ್ಲ ದೇವಗಂಗೆಯನ್ನು. ಆದಮೇಲೆ ದಿಲೀಪ
ಅವನು 30,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದ, ಆದರೂ ಕೂಡ ಯಜ್ಞಯಾಗಾದಿಗಳನ್ನೆಲ್ಲ ಮಾಡ್ತಿದ್ದ. ಅವನಿಂದ ಕೂಡ ಗಂಗೆಯನ್ನು ಭೂಲೋಕಕ್ಕೆ ಕರೆತರುವ ಪ್ರಯತ್ನ ಸಫಲವಾಗಲಿಲ್ಲ. ಅವನು ತಾನು ಆ ಕೆಲಸವನ್ನು ಮಾಡದೇ ಶರೀರವನ್ನು ಬಿಟ್ಟುಕೊಡ್ತಾನೆ. ಕೊನೆಗೆ ಭಗೀರಥ ಆ ಎಲ್ಲವನ್ನು ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ತಾನು ತಪಸ್ಸು ಮಾಡಿ ಗಂಗೆಯನ್ನು ಒಲಿಸುವ ಮಾರ್ಗಕ್ಕೆ ಬಂದಿದ್ದಾನೆ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ಬ್ರಹ್ಮದೇವರು ಎರಡು ಮಾತನ್ನು ಕೇಳಿದ್ದಾನೆ. ಒಂದು ಬಂದು ನಮಗೆ ಮಕ್ಕಳಾಗಬೇಕೆಂದು, ಇನ್ನೊಂದು ಬಂದು ನಾನು ಗಂಗೆಯನ್ನು ದೇವಗಂಗೆಯನ್ನು ತೆಗೆದುಕೊಂಡು ಬಂದು ಸಲಿಲಕ್ರಿಯೆಯನ್ನು ನಾನು ನಡೆಸಬೇಕು ಅಂತೇಳಿ, ಸಲಿಲಕ್ರಿಯೆಯನ್ನು ತನ್ನ ಮುತ್ತಜ್ಜರಿಗೆ ನಡೆಸಬೇಕೆಂಬ ಆ ವಿಚಾರಕ್ಕೆ ಗಂಗೆಯನ್ನು ನಾನೇನು ಕಳಿಸಿಬಿಡ್ತೇನೆ, ಆದರೆ ಇನ್ನು ಮುಂದಕ್ಕೆ ಅದನ್ನು ಧಾರಣೆ ಮಾಡುವಂಥ ಶಕ್ತಿ ಭೂದೇವಿಗೆ ಉಂಟೋ ಇಲ್ಲವೋ ಆ ವಿಚಾರವನ್ನು ಇದು ಮಾಡಬೇಕು, ಅದು ಶಿವನಲ್ಲಿ ನೀನು ಕೇಳಬೇಕು ಅಂತ ಹೇಳಿದಾಗ ಶಿವನು ಬಂದು ನಾನು ಧಾರಣೆ ಮಾಡ್ತೇನೆ ಅಂತ ಒಪ್ಪಿಕೊಳ್ತಾನೆ. ಆದರೆ ಶಿವನು ಬರುವಂತಹ ವೇಳೆಯಲ್ಲಿ ಶಿವನ ನಾನು ಧಾರಣೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಕೂಡ ಆ ಗಂಗಾದೇವಿಗೆ ಭಗವಾನ್ ಬ್ರಹ್ಮ ಅನುಮತಿ ಕೊಟ್ಟಿದ್ದಾನೆ ಭೂಲೋಕಕ್ಕೆ ಹೋಗ್ಲಿಕ್ಕೋಸ್ಕರ. ಆ ರಭಸವಾಗಿರ್ತಕ್ಕಂಥ ಬರುವಂಥ ಗಂಗೆ ತಾನು ಅಂದುಕೊಂಡು ಶಿವನನ್ನು ನಾನು ಕೊಚ್ಚಿಕೊಂಡು ಪಾತಾಳಕ್ಕೆ ಕರ್ಕೊಂಡು ಹೋಗ್ತೇನೆ ಅಂಥೇಳಿ. ಆದರೆ ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ರುದ್ರದೇವರು ಗಂಗೆಯನ್ನು ಕಟ್ಟಿ ಹಾಕಿದರು ಜಡಾಮುಖದಲ್ಲಿ. ಎಷ್ಟು ಪ್ರಯತ್ನ ಮಾಡಿದರು ಗಂಗೆಯನ್ನು, ಗಂಗೆ ಎಷ್ಟು ಪರಿಭ್ರಮಿಸಿದರೂ ಒಳಗಡೆಯಿಂದ ತನ್ನ ಜಟಾಮುಖದಿಂದ ಹೊರಗೆ ಬರುವಂಥ ಮಾರ್ಗ ಅವಳಲ್ಲಿ ಆಗಲಿಲ್ಲ. ಕೊನೆಗೆ ಅವಳು ಅಲ್ಲಿಂದ ಬೇಸತ್ತು ಅಲ್ಲೇ ಇದ್ದಾಳೆ. ಇಕ್ಷ್ವಾಕುಮಾರ ಇವ ಭಗೀರಥ ಮತ್ತೆ ಶಿವನ ಬಗ್ಗೆ ತಪಸ್ಸು ಮಾಡ್ತಾನೆ. ತಾನು ಅದಕ್ಕೋಸ್ಕರ ಗಂಗೆಯನ್ನು ಭೂಲೋಕಕ್ಕೆ ತರೋಕ್ಕೋಸ್ಕರ ತಪಸ್ಸು ಮಾಡಿದ್ದು, ಅದು ನಡೆಯಲಿಲ್ಲ ಅಂತೇಳಿ ಚಿಂತೆಯನ್ನು ಮತ್ತೆ ತಪಸ್ಸು ಮಾಡಿದಾಗ ಶಿವನು ಸುಪ್ರೀತನಾಗಿ ಗಂಗೆಯನ್ನು ಕಳಿಸಿದ್ದಾನೆ. ಅಲ್ಲಿವರೆಗೆ ನಾವು ನಿನ್ನೆ ಇದು ಮಾಡಿದೆವ, ಅದರ ವಿಸ್ತಾರವನ್ನು ಹೇಳಿದ್ದೇನೆ. ಆಮೇಲೆ ಭಗೀರಥ ಮಹಾರಾಜ ಮತ್ತೆ ತಾನು ರಾಜ್ಯಕ್ಕೆ ಹಿಂತಿರುಗೋಗ್ತಾನೆ. ರಾಜ್ಯದಲ್ಲಿ ಮತ್ತೆ ಸಂಭ್ರಮವೇ ಸಂಭ್ರಮ. ಎಷ್ಟೋ ದಿನಗಳ ಕಾಲ ಮಂತ್ರಿಗಳ ಕೈಯಲ್ಲಿದ್ದಂತಹ ರಾಜ ಮತ್ತೆ ರಾಜನ ಕೈಗೆ ಸಿಕ್ಕಿದೆ. ಆ ಸಗರರಿಗೆ ಮೋಕ್ಷ ಅಂದರೆ ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ ಅವರು. ಎಷ್ಟು ಕಾಲಗಳವರೆಗೆ ಈ ಸಾಗರಗಳಿರ್ತವೆಯೋ ಅಷ್ಟು ಕಾಲಗಳವರೆಗೆ ಅವರು ಸ್ವರ್ಗದಲ್ಲಿ ದೇವತೆಗಳಂತೆ ಆನಂದವಾಗಿರ್ಬೋದು ಅಂತೇಳಿ ಬ್ರಹ್ಮದೇವರು ಆಶೀರ್ವಾದನ ಕೂಡ ಮಾಡಿದ್ದಾರೆ. ಈ ಭಗೀರಥನ ತಪಸ್ಸಿಗೂ ಮೆಚ್ಚಿದ್ದಾರೆ. ನಿನ್ನ ಹಿರಿಯ ಮಗಳೆಂದೆನಿಸ್ಕೋ ಅಂತ ಹೇಳಿದ್ದಾರೆ. ಗಂಗೆಗೆ ಭಾಗೀರಥಿ ಎಂಬ ಹೆಸರು ಕೂಡ ದೊರಕಿದೆ. ಇನ್ನೆವರೆಗೆ ಅಲ್ಲಿವರೆಗೆ ಆಗಿದೆ. ಸೊ ಇವತ್ತಿನ ದಿವಸ ನಾವು ಬಂದು ಆ ಮೇಲೆ ಬರುವ ವಿಚಾರ ಬಂದು ಸಮುದ್ರ ಮಂಥನ ಅಂತೇಳಿ ಆ ಭಗವಂತನ ಈ ಅಮೃತೋದ್ಭವ, ಅಮೃತವನ್ನು ಹೇಗೆ ಈ ದೇವತೆಗಳು ದಾನವರು ಹೇಗೆ ಅದನ್ನು ಈ ಮಂದರ ಪರ್ವತನ ಹೇಗೆ ಮಂಥನ ಮಾಡಿದರು, ಹೇಗೆ ಕಡೆದರು. ಯಾಕಂದರೆ ಇವರು ಬದ್ರಿ ವಿಶಾಲನ ಬಗ್ಗೆ, ವಿಶಾಲ್ ಎಂಬ ಒಂದು ನಗರದ ಬಗ್ಗೆ ಮಾತಾಡ್ತಿದ್ದಾರೆ. ಈ ವಿಶಾಲ ನಗರ ಯಾರ್ದು, ಹೇಗೆ ಇದಕ್ಕೆ ಈ ವಿಶಾಲ್ ಎಂಬ ಹೆಸರು ಬಂತು, ಅದರ ಬಗ್ಗೆ ನಾವು ತಿಳಿದುಕೊಳ್ಬೇಕಂತ ಆಶೆಯಿಂದ ಕೇಳುವಾಗ ಈಗ ವಿಶ್ವಾಮಿತ್ರರು ಅದರ ಬಗ್ಗೆ ವರ್ಣಿಸುತ್ತಾ ಈ ವಿಚಾರವನ್ನು ಮುಂದೂಡುತ್ತಿದ್ದಾರೆ. ಗಂಗೆಯನ್ನು ದಾಟಿ ಉತ್ತರ ದಿಕ್ಕಿಗೆ ಬಂದಿದ್ದಾರೆ. ಉತ್ತರ ದಿಕ್ಕಿಗೆ ಬಂದ ಮೇಲೆ ಅಲ್ಲಿ ವಿಶಾಲ್ ಎಂಬ ನಗರದ ವರ್ಣನೆ ನಡೀತಾ ಉಂಟು. ಇನ್ನೇ ದಿನ ಭಗೀರಥನ ಬಗ್ಗೆ ಎಲ್ಲ ಹೇಳಿದ ಮೇಲೆ ಆಮೇಲೆ ಆ ವಿಶಾಲ ನಗರದ ವರ್ಣನೆಯನ್ನು ಹೇಳ್ತಾ, ಒಮ್ಮೆ ಅಂದರೆ ಸ್ವಲ್ಪ ಈ ಪುರಾಣಾಂತರ್ಗತದಲ್ಲಿ ಭಾಗವತದಲ್ಲೂ ಮತ್ತು ರಾಮಾಯಣದಲ್ಲೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಅಲ್ಲಲ್ಲಿ ಕಂಡು ಬರ್ತದೆ ಹೇಳುವ ವಿಧಾನಗಳಲ್ಲೆಲ್ಲ. ಆ ಅಮೃತೋದ್ಭವ ಸಂದರ್ಭದಲ್ಲಿ ಭಾಗವತದಲ್ಲಿ ಮತ್ತು ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ರಾಮಾಯಣಕ್ಕೆ. ಅದು ನಾವು ಸ್ವಲ್ಪ ನಮ್ಮ ಪ್ರಭುಪಾದವರು ಬರೆದಂತಹ ಬುಕ್ಕಿನ ಹೆಚ್ಚಿನ ಪ್ರಾಮಾಣಿಕತೆ ನಾವು ನಮ್ಮ ಪರಂಪರೆಯಲ್ಲಿ ಬಂದಂಥ ವಿಚಾರವನ್ನೇ ನಾವು ಹೆಚ್ಚು ಗಮನಿಸ್ತೇವೆ. ಅದಕ್ಕೆ ಹೆಚ್ಚು ನಾವು ಪ್ರಾಧಾನ್ಯತೆ ಕೊಡಬೇಕಾಗ್ತದೆ. ಸೊ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಅದರಲ್ಲಿ. ನಮ್ಮ ಶ್ರೀಮದ್ ರಾಮಾಯಣದಲ್ಲಿ ಏನಂತ ಹೇಳಿದ್ರೆ, ಈ ಅಮೃತ ಬಂದು ಮೊದಲೇ ಬಂದಾಗೆ ಕಾಣ್ತಾ ಉಂಟು, ಉಳಿದ ವಸ್ತುಗಳೆಲ್ಲ ಆಮೇಲೆ ಬಂದಾಗೆಲ್ಲ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ. ಸೊ ಆಗ ವಿಚಾರ ಏನಂತ ಹೇಳಿದ್ರೆ, ಈ ದೇವತೆಗಳಿಗೂ ದಾನವರಿಗೂ
ಅಮೃತದ ಒಂದು ಪರಿಕಲ್ಪನೆ ಅಂದರೆ ಇಂದ್ರಾದಿಗಳು ಎಲ್ಲವನ್ನು ಕಳೆದು ಬಿಟ್ಟಿದ್ದಾರೆ. ಸೊ ಬಲಿಮಹಾರಾಜ ಸ್ವರ್ಗಕ್ಕೆ ರಾಜನಾಗಿದ್ದ, ಇದು ಬಂದು ಶ್ರೀಮದ್ ಭಾಗವತದಲ್ಲಿ ಬರುವಂಥ ವಿಚಾರ. ಅವ ಅಲ್ಲಿ ರಾಜನಾಗಿದ್ದಾಗ ಉಳಿದ ದೇವತೆಗಳೆಲ್ಲರೂ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲವನ್ನೂ ಅವರ ಸರ್ವಸ್ವವನ್ನು ಕಳೆದುಕೊಂಡಿದ್ದಾರೆ. ಪ್ರಾರ್ಥನೆ ಮಾಡಿದಾಗ ಭಗವಂತ ಕೋಟಿ ಸೂರ್ಯ ಸಮಪ್ರಭನಾಗಿ ಅವರ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ಅವರಿಗೆ ಕಣ್ಣು ತೆರೆದು ನೋಡುವಂತಹ ಶಕ್ತಿ ಕೂಡ ಇಲ್ಲದ ರೀತಿಯಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ಒಬ್ಬರನ್ನೊಬ್ಬರು ನೋಡುವಂತಿಲ್ಲ, ಅಷ್ಟು ಬೆಳಕನ್ನು ಪ್ರತಿಬಿಂಬಿಸ್ತಿದ್ದಾನೆ ಭಗವಂತನ ದಿವ್ಯ ಶರೀರದಿಂದ, ಅಷ್ಟು ಕಾಂತಿ ಬರ್ತಾ ಉಂಟು. ಅವರು ಮತ್ತೆ ಮತ್ತೆ ಭಗವಂತನನ್ನು ಪ್ರಾರ್ಥಿಸಿ ತಮಗೂ ಒದಗಿದಂತಹ ಕಷ್ಟವನ್ನು ಹೇಳಿಕೊಳ್ತಾ ಇದ್ದಾರೆ. ಭಗವಂತ ಹೇಳ್ತಾನೆ, ಈ ಸಂದರ್ಭದಲ್ಲಿ ನೀವು ರಾಜ್ ಮಾಡಿಕೊಳ್ಬೇಕು, ದೇವತೆಯರು ಮತ್ತು ದಾನವರು ನೀವಿಬ್ಬರು, ದೈತ್ಯರು ಮತ್ತು ದೇವತೆಗಳು ನೀವಿಬ್ಬರು ಈಗ ರಾಜ್ ಮಾಡಿಕೊಳ್ಬೇಕು. ಈಗ ಇನ್ನು ಕೋಪದಿಂದ ಮುಂದುವರಿಯೋದು ಸರಿಯಲ್ಲ. ಇಲ್ಲಿಂದ ನೀವು ಮತ್ತೆ ಶ್ರೀಮದ್ ರಾಮಾಯಣಕ್ಕೆ ಟಚ್ ಮಾಡ್ಬೋದು. ಅಲ್ಲಿಂದ ವಾಲ್ಮೀಕಿ ಇದೇ ಹೇಳ್ತಾರೆ, ದೈತ್ಯರು ಬಂದು ತುಂಬ ಬಲಶಾಲಿಗಳಾಗಿದ್ದರು, ದೇವತೆಗಳು ತುಂಬ ಧಾರ್ಮಿಕರಾಗಿದ್ದರು. ಅವರು ತುಂಬ ವರ್ಷ ನಾವು ಇರಬೇಕು, ನಮಗೆ ರೋಗಗಳು ಬರಬಾರ್ದು, ಜರ ವಯಸ್ಸು ಈ ಮುದಿತನ ಬರಬಾರ್ದು, ನಾವು ಯುವಕರಾಗಿರಬೇಕು ಅಂತ ಆಶೆ ಪಟ್ಟರು. ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಈ ವಿಚಾರವನ್ನು ರಾಮಾಯಣದಲ್ಲಿ. ಈ ಕಡೆ ಭಗವಂತ ಅಂತಾನೆ, ನೀನು ಹೇಗಾದರೂ ಮಾಡಿ ದೇವತೆಗಳಿಗೆ ಹೇಳ್ತಾನೆ, ನೀವು ದಾನವರೊಂದಿಗೆ ಕಾಂಪ್ರಮೈಸ್ ಮಾಡಿಕೊಳ್ಬೇಕೀಗ. ಅವನೊಂದು ನಿಯಮವನ್ನು ಹೇಳ್ತಾನೆ, ಹೇಗೆ ಹಾವಿನ ಬುಟ್ಟಿಯೊಳಗೆ ಇಲಿ ಬಂದಾಗ ಎರಡು ಒಂದೇ ಬುಟ್ಟಿಯೊಳಗೆ ಸೇರಿಕೊಂಡಿದೆ, ಈಗ ಮೊದಲು ಹಾವು ಆ ಇಲಿಯನ್ನು ತಿಂದು ಬಿಟ್ಟರೆ ಅದರಿಂದ ರಕ್ಷಣೆ ಏನೋ ಹಾವಿಗೆ ಸಿಗೋದಿಲ್ಲ, ಹಾವು ಆಲ್ರೆಡಿ ಬುಟ್ಟಿಯಲ್ಲಿ ಸಿಕ್ಕಿಬಿದ್ದಿದೆ. ಈಗ ಮೊದಲೇನು ಮಾಡಬೇಕು, ಹಾವು ಆ ಇಲಿಯನ್ನು ತಿನ್ನದೆ ಹಾವು ಇಲಿಯನ್ನು ಸುಮ್ಮನೆ ಬಿಡಬೇಕು. ಅದು ಬಿಟ್ಟರೆ ಏನು ಮಾಡ್ತದೆ, ಆ ಬುಟ್ಟಿಯನ್ನು ಕೊರೆಯುತ್ತದೆ. ಕೊರೆದ ಮೇಲೆ ಏನಾಗ್ತದೆ, ಇಲಿವರೆಗೆ ಬರ್ತದೆ, ಹಾವು ಕೂಡ ಹೊರಗೆ ಬರ್ಬೋದು. ಸೊ ನೀವು ಮೊದಲು ಏನು ಮಾಡಬೇಕು ಅಂದರೆ ಈ ರಾಜ ನಿಯಮವನ್ನು ಭಗವಂತ ಹೇಳಿಕೊಡ್ತಾನೆ. ಈ ಹಾವಿಂದು ಮತ್ತು ಇಲಿದು ಮೊದಲು ನೀವು ಈಗ ಮೊದಲು ನಿಮ್ಮ ಒಮ್ಮೆಲೆ ಅಮೃತಕ್ಕೆ ಇದು ಮಾಡೋದು ಬೇಡ, ಮೊದಲು ಬದುಕಲಿಕ್ಕೆ ಕಲಿಯಿರಿ ಅಂತೇಳಿ ಈ ಹಾವು ಇಲಿಯನ್ನು ಹತ್ತಿರದಲ್ಲಿ ಉಂಟು ಅದರ ಆಹಾರ, ಆದರೆ ಈಗ ಅದಕ್ಕೆ ತಿನ್ನುವಂಥ ಸಂದರ್ಭ ಅಲ್ಲ, ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಈಗ ನೀವು ಸಿಕ್ಕಿಬಿದ್ದಿದ್ದೀರಾ, ಈಗ ಇಲಿಯನ್ನು ಅದೃಷ್ಟಕ್ಕೆ ಬಿಟ್ಟರೆ ಅದು ಕೊರೆಯುತ್ತದೆ ಬುಟ್ಟಿಯನ್ನು, ಕೊರೆದ್ರೆ ಹಾವು ನೀನು ಹೊರಗೆ ಬರ್ಬೋದು. ಆ ರೀತಿ ಒಂದು ನಿಯಮವನ್ನು ಹೇಳಿಕೊಡ್ತಾನೆ. ಇದನ್ನು ನಾರಾಯಣೀಯಮಲ್ಲಿ ಮೇಲ್ಪತ್ರ ಭಟ್ಟಾದ್ರಿ ಹೇಳ್ತಾರೆ, ಭಗವಂತನ ದಯೆಗೆ ಕಂಪೇರ್ ಮಾಡ್ತಾರೆ. ಭಗವಂತನ ದಯೆ ಒಂದು ಹಾವಿಗೆ ಇತ್ತಂತೆ, ಹಸಿವು ಕೂಡ ಆಗ್ತಿತ್ತಂತೆ. ಆದರೆ ಭಗವಂತನ ದಯೆಗೆ ಕಂಪೇರ್ ಮಾಡೋಕೆ ಅವ್ರು ಹೇಳ್ತಾರೆ, ಆ ಇಲಿ ಏನು ಮಾಡಿತ್ತು ಅಂತೇಳಿದರೆ ಈ ಬುಟ್ಟಿಯೊಳಗೆ ಏನೋ ಉಂಟು ಅಂತೇಳಿ ಆ ಇಲಿ ಆ ಬುಟ್ಟಿಯನ್ನು ಕೊರೆಯಲಿಕ್ಕೆ ಸ್ಟಾರ್ಟ್ ಮಾಡಿತಂತೆ. ಬುಟ್ಟಿಯನ್ನು ಕೊರೆಯುತ್ತಾ ಒಳಗೆ ಹೋದಾಗ ಹಾವು ಬಾಯಿ ತೆಗೆದು ಕೂತಿದೆ. ಹಾವಿಗೆ ಆಹಾರವೂ ದೊರಕಿತ್ತು, ಆ ಬುಟ್ಟಿಯಿಂದ ಹಾವಾಡಿಗಿನ ಕೈಯಿಂದ ತಪ್ಪಿಸಿಕೊಳ್ಳುವಂತಹ ಭಾಗ್ಯನೂ ಸಿಕ್ಕಿತ್ತು. ಹಾಗೆ ಅವರು ಹೇಳ್ತಾರೆ, ಭಗವಂತನ ದಯೆ ಇದ್ದರೆ ಈ ಪ್ರಪಂಚದಿಂದ ನೀವು ಸುಲಭವಾಗಿ ತಪ್ಪಿಸ್ಬೋದು. ಅದೇ ಭಗವಂತನ ದಯೆ ಇಲ್ಲದಾಗ ಅವ್ರು ಹೇಳ್ತಾರೆ, ಅದು ಯಾವುದಕ್ಕೋ ನೀನು ಹೋಗಿಬಿಟ್ಟಿದ್ದೆ. ಅವರೊಂದು ತಾವರೆ ಮತ್ತು ಒಂದು ಭ್ರಮರದ ಎಕ್ಸಾಂಪಲ್ ಕೊಡ್ತಾರೆ. ಆ ಭ್ರಮರ ಬಂದು ತಾವರೆಯಲ್ಲಿ ಕೂತ್ಕೊಂಡು ನಾನು ಸುಖ ಪಡ್ತಿದ್ದೇನೆ ಅಂತೇಳಿ ಅನುಭವಿಸಿದ್ದೇನೆ ಅಂತ ಆಲೋಚನೆ ಮಾಡುವಷ್ಟಿಗೆ ಸಾಯಂಕಾಲ ಆಗ್ತದೆ. ಭ್ರಮರ ತಾವರೆ ಮುಚ್ಚಿ ಹೋಗ್ಕೊಡ್ತದೆ, ಮುಚ್ಚಿ ಹೋಗುವಾಗ ಭ್ರಮರು ಕೂಡ ಅಲ್ಲೇ ಬಿದ್ದು ಸತ್ತು ಹೋಯಿತು ಅಂತೇಳಿ. ಅದು ಆ ಸುಖವನ್ನು ಅನುಭವಿಸಬೇಕಂತ ಪ್ರಯತ್ನದಲ್ಲಿ ಅಲ್ಲಿತ್ತು, ಆದರೆ ಅದಕ್ಕೆ ಭಗವಂತನ ಕರುಣೆ ಇರಲಿಲ್ಲ. ಆ ಸಾಯಂಕಾಲ ಹೊತ್ತಿಗೆ ಅದಕ್ಕೆ ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ಬುದ್ಧಿ ಬರಲಿಲ್ಲ, ಅದಲ್ಲೇ ಸಿಕ್ಕಿ ಹೋಗಿ ತುಂಬ ಕಷ್ಟದಿಂದ ಅಲ್ಲೇ ಪ್ರಾಣ ಬಿಟ್ಟಿತ್ತು. ಆ ರೀತಿಯಾಗಿ ಭಗವಂತನ ಕರುಣೆ ಮತ್ತು ಭಗವಂತನ ಕರುಣೆ ಇಲ್ಲದವರ ಒಂದು ಜೀವನದ ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಭಗವಂತ ಈ ರಾಜನಿಯಮವನ್ನು ಹೇಳ್ತಾನೆ, ಜೀವನದಲ್ಲಿ ತಾಳ್ಮೆ ಮತ್ತು ಸಹನೆಯಿಂದ ನೀವು ಏನನ್ನಾದರೂ ಸಾಧಿಸಬಹುದು. ಕೋಪದಿಂದ ರಜೋಗುಣದಿಂದ ಜೀವನದಲ್ಲಿ ಯಾವುದನ್ನು ಸಾಧಿಸಕ್ಕೆ ಆಗುವುದಿಲ್ಲ. ಈಗ ನೀವು ತಾಳ್ಮೆಯಿಂದ ಮತ್ತು ಸಮಾಧಾನ ಚಿತ್ತರಾಗಿ ನೀವು ನಿಮ್ಮ ಕೆಲಸದಲ್ಲೂ ಮುಂದುವರಿಸಿ ಅಂತ ಹೇಳ್ತಾರೆ. ಈಗ ಅಮೃತ ಮಾತನದ ವಿಷಯ ಹೇಳ್ತಾರೆ, ಈ ಮಂದರ ಪರ್ವತವನ್ನು ತಗೊಂಡು ಬರಬೇಕು,
ಅದು 100,000 yojanagalashtu ವಿಸ್ತೀರ್ಣವಾಗಿದೆ. ಒಂದೊಂದು ಊರನ್ನೇ, ಒಂದು ದ್ವೀಪವನ್ನೇ ತಗೊಂಡು ಬಂದು ಬರುವಷ್ಟು ಕಷ್ಟದ ಕೆಲಸ ಅದು. ಇದೇ ನೀವಿಬ್ಬರೂ ಸೇರಿ ಈಗ ಮಂದರ ಪರ್ವತವನ್ನು ತಗೊಂಡು ಬರಬೇಕು. ಸುಮಾರು 800,000 mi ದೊಡ್ಡದಿರ್ತದೆ ಅದು, 100,000 yojana ಅಂತ ಹೇಳಿದರೆ. ಸೊ ಅಷ್ಟು ದೊಡ್ಡ, ಅಷ್ಟು ವಿಸ್ತೀರ್ಣವಾದ ಇದನ್ನು ತಂದು ಕ್ಷೀರವಾರಿದ್ಯಲ್ಲಿ ಬಿಡಬೇಕು. ಆಮೇಲೆ ಅದನ್ನು ಅದೊಂದು ಕಡೆಗೋಲಿನ ತರಹ ಹಗ್ಗವಾಗಿ ವಾಸುಕಿಯನ್ನು ತಗೊಳ್ಬೇಕು. ದೇವತೆಗಳು ದೈತ್ಯರು, ದ್ವಿತೀಯ ಮಕ್ಕಳು ದೈತ್ಯರು ಅಂದ್ಕೊಳ್ತಾರೆ, ಆದಿತ್ಯ ಮಕ್ಕಳನ್ನು ದೇವತೆಗಳು ಹೇಳ್ತಾರೆ. ಸೊ ನೀವಿಬ್ಬರು ಸೇರಿ ಸಮುದ್ರವನ್ನು ಮತಿಸ್ಬೇಕು, ಕಡಿಬೇಕು. ಆವಾಗ ಅದರಿಂದ ಅಮೃತ ಬರ್ತದಂತೆ ಹೇಳ್ತಾರೆ. ಸೊ ಭಗವಂತ ಹೇಳ್ತಾನೆ, ಇವರು ವಿಧ ವಿಧವಾಗಿರ್ತಕ್ಕಂತಹ ಔಷಧ ಮೂಲಿಕೆಗಳನ್ನು, ಉಳಿದ ಸಾಂಬಾರ ಪದಾರ್ಥಗಳನ್ನೆಲ್ಲ ಬಾರಿದಿಯಲ್ಲಿಟ್ಟುಕೊಂಡು ತಾವು ಅಮೃತವನ್ನು ಕಡಿಬೇಕು. ಸಮುದ್ರವನ್ನು ಈ ಮಂದಿರ ಪರ್ವತದ ಮೂಲಕ ಸಮುದ್ರವನ್ನು ಮಂಥನ ಮಾಡಬೇಕೆಂಬ ಇಚ್ಛೆಯನ್ನು ಒಳಗೊಂಡಿದ್ದಾರೆ. ದೈತ್ಯರು ಮತ್ತು ದೇವತೆಗಳು ಇಬ್ಬರು ಸೇರಿ ಆ ಮಂದಿರ ಪರ್ವತವನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗ್ತಾರೆ. ಅದನ್ನು ಭೂಮಿಯಿಂದ ಆ ಮಂದಿರವನ್ನು ಎತ್ತುಕೊಳ್ಳುವ ತುಂಬ ಕಷ್ಟಪಟ್ಟು ಆಹಾ ಅಂತ ಒಬ್ಬರಿಗೊಬ್ಬರು ಕಿರುಚಿಕೊಂಡು ಅದಕ್ಕೆ ಅವರ ಬಲ ಸಾಕಾಗಲಿಲ್ಲ. ಬಲ ಸಾಕಾಗದಾಗ ಇನ್ನೂ ದೇವತೆಗಳದೇ ಅಪೂರ್ವವಾದ ಬಲ, ಊಹಿಸ್ಲಿಕ್ಕೆ ಆಗದ ಬಲ, ಅವರಿಂದನೂ ಆಗಲಿಲ್ಲ, ದೈತ್ಯರಿಂದಲೂ ಆಗಲಿಲ್ಲ. ಇಬ್ಬರು ಸೇರಿ ಪ್ರಯತ್ನ ಮಾಡ್ತಿದ್ದಾರೆ. ಸ್ವಲ್ಪ ಸ್ವಲ್ಪ ಅದು ಆ ಕದಲಿದೆ, ಆ ಜಾಗದಿಂದ ಚಲಿಸಿದೆ. ಕಷ್ಟಪಟ್ಟು ಕಷ್ಟಪಟ್ಟು ತಗೊಂಡು ಬರ್ತಾ ಇದ್ದಾರೆ. ತಗೊಂಡು ಬರುವಾಗ ಮತ್ತೆ ಅದು ಕೈ ಜಾರಿ ಹೋಯಿತು. ಆ ಕೈ ಜಾರಿದ ಪೆಟ್ಟಿನಲ್ಲಿ ತುಂಬ ಮಂದಿ ದೈತ್ಯರೂ ತೀರಿ ಹೋದರು, ಸತ್ತು ಹೋದರು. ದೇವತೆಗಳಿಗೂ ತುಂಬ ಪೆಟ್ಟಾಗಿದೆ, ದೇವತೆಗಳಿಗೂ ಸ್ವಲ್ಪ ಕಷ್ಟ ನಷ್ಟಗಳು ಬಂತು. ಸಮುದ್ರ ಮಥನ ಇದರಲ್ಲಿ ತುಂಬ ವಿಚಾರ ಏನಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕಾದದು, ಮೊದಲಿನಿಂದ ಲಾಸ್ಟ್ನವರೆಗೆ ನೋಡಿ ಭಗವಂತ ಎಷ್ಟು ಸಹಾಯ ಮಾಡ್ತಾನೆ. ಆ ಸೋಮ್ರತತ್ವವಾಯ ಕಲ್ಪತೆ ಅಂತ ಗೀತೆಯಲ್ಲಿ ಹೇಳಿದಾಗೆ ನಿಜವಾದ ಅಮೃತ ನೀವು ಪಡೆಯಬೇಕಾದ್ರೆ ನೀವು ಅದರಲ್ಲಿ ಎಷ್ಟು ಪ್ರಯತ್ನವನ್ನು ನೀವು ಮಾಡಬೇಕು, ಆ ನಿಮ್ಮ ಪ್ರಯತ್ನಕ್ಕೆ ಭಗವಂತನ ಒಂದು ಸಹಕಾರ ಎಷ್ಟಿದೆ ಅದನ್ನು ಕೂಡ ನೋಡ್ಬೋದು. ಈಗ ಮೊದಲು ಪ್ಲ್ಯಾನ್ ಮಾಡಿಕೊಟ್ಟದ್ದು ಭಗವಂತ, ಹೀಗೆ ಮಾಡಿ ಅಂತೇಳಿ. ಇವಾಗ ಇವರು ಬಿದ್ದಿದ್ದಾರೆ, ಮತ್ತೆ ಪರ್ವತವನ್ನು ಎತ್ಕೊಳ್ಳುವಂಥ ಶಕ್ತಿ ಇಲ್ಲ, ಆಗ ಕೂಡ ಭಗವಂತ ಓಡಿಕೊಂಡು ಬಂದಿದ್ದಾನೆ, ಗರುಡನ ಮೇಲೆ ಕೂತ್ಕೊಂಡು ಬಂದಿದ್ದಾನೆ. ಬಂದು ಆ ಪರ್ವತವನ್ನು, ಮಂದರಗಿರಿಯನ್ನು ಎತ್ತಿ ಗರುಡನ ಮೇಲೆ ಹಾಕಿದ್ದಾನೆ. ಗರುಡನ ಮೇಲೆ ಹಾಕಿಕೊಂಡು ಆ ಕ್ಷೀರವಾರಿದ್ಯಲ್ಲಿ ಇಟ್ಟಿದ್ದಾನೆ. ಇಟ್ಟು ಆಮೇಲೆ ಇನ್ನೂ ಮಂತ್ರ ಪರ್ವತವನ್ನು ಕಡೆಗೊಲ್ಲನ್ನಾಗಿ ಮಾಡಿದ್ದಾರೆ. ಇವಾಗ ಅದಕ್ಕೆ ಚರ್ನಿಂಗ್ ಮಾಡಲಿಕ್ಕೆ, ಕಡಿಲಿಕ್ಕೆ ಹಾವು ಬೇಕು. ಹಾವು ವಾಸಕ್ಕೆ ಬರ್ತಾ ಇಲ್ಲ, ಯಾಕಂದರೆ ಗರುಡ ಇನ್ನೂ ಅಲ್ಲೇ ಇದ್ದಾನೆ. ಭಗವಂತ ಹೇಳಿದ, ಗರುಡ ನಿನ್ನ ನೋಡಿದರೆ ವಾಸಕ್ಕೆ ಬರ್ತಾ ಇಲ್ಲ, ನೀನು ಹೋಗಿಬಿಡಿಲ್ಲಿಂದ ಅಂತೇಳುವಾಗ ಗರುಡ ಅಲ್ಲಿಂದ ಹೋಗ್ತಾನೆ. ಗರುಡ ಅಲ್ಲಿಂದ ಹೋದ್ಮೇಲೆ ವಾಸಕಿಯನ್ನು ಕೇಳಿಕೊಳ್ತಾರೆ, ನಾವು ಈ ಅಮೃತ ತಗೊಳ್ಬೇಕು ಅಂತ ಇಂಥ ಒಂದು ಕಾರ್ಯವನ್ನು ನಡೆಸ್ತಿದ್ದೇವೆ, ನೀನು ಸಹಾಯ ಮಾಡಬೇಕು ಅಂತ ಕೇಳಿದಾಗ ವಾಸುಕಿ ಕೂಡ ನನಗೆ ಅಮೃತದಲ್ಲಿ ಪಾಲು ಬೇಕು ಅಂತ ಕೇಳ್ತಾನೆ. ನನಗೂ ಅಮೃತ ಬಂದಾಗ ನನಗೂ ಹಂಚ್ತೀರ ಆದರೆ ನಾನು ಬರ್ತೇನೆ ಅಂತ ಹೇಳ್ತಾರೆ. ಆಗ ವಾಸುಕಿಗೆ ದೇವತೆಗಳು ಹೇಳ್ತಾರೆ, ಖಂಡಿತವಾಗಿ ನಿಮಗೆ ಕೊಡ್ತೇವೆ ಅಮೃತ ಬಂದಾಗ, ನೀವು ಬನ್ನಿ ಅಂತೇಳಿ ಹೇಳ್ತಾರೆ, ನೀವು ಬರಲೇಬೇಕು ಅಂತೇಳಿ. ವಾಸುಕಿಯನ್ನು ಹಗ್ಗವನ್ನಾಗಿಟ್ಟುಕೊಂಡು ಅಮೃತವನ್ನು ಕಡಿಲಿಕ್ಕೋಸ್ಕರ ಪ್ರಯತ್ನಗಳು ಸಾಗುತ್ತಾ ಉಂಟು. ಮುಖದ ಕಡೆಯಲ್ಲಿ ದೇವತೆಗಳು, ಬಾಲದ ಕಡೆಯಲ್ಲಿ ರಾಕ್ಷಸರಿದ್ದರು ಮೊದಲು. ಆ ವೇಳೆಯಲ್ಲಿ ಇನ್ನು ವಾಸುಕಿಯನ್ನು ಹಿಡಿದು ಅಮೃತವನ್ನು ಮತಿಸಬೇಕು. ಸೊ ಅದಕ್ಕೆ ಭಗವಂತ, ಎಲ್ಲರಿಗೂ ಶಕ್ತಿ ಭಗವಂತನಿಂದಲೇ ಬರ್ತಾ ಉಂಟು. ಆ ವಾಸುಕಿಯಲ್ಲಿ ಭಗವಂತ ತಮೋಗುಣದಿಂದ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ, ದೇವತೆಗಳಲ್ಲಿ ಸತ್ವಗುಣದ ಶಕ್ತಿಯನ್ನು ಕೊಟ್ಟಿದ್ದಾನೆ, ದೈತ್ಯರಲ್ಲಿ ರಜೋಗುಣದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಈಗ ಅದನ್ನು ಎಳಿಲಿಕ್ಕೋಸ್ಕರ ಚರ್ನಿಂಗ್ ಮಾಡಬೇಕ, ಕಡಿಬೇಕ ಅದನ್ನು. ಅಷ್ಟೊತ್ತಿಗೆ ಕೆಳಗೆ ಆಧಾರ ಏನಿಲ್ಲದೆ ಮಂದರಗಿರಿ ನೀರಿನಲ್ಲಿ ಮುಳುಗಿ ಹೋಗುವಂಥ ಸಂದರ್ಭ ಬಂದಿದೆ, ಸುಮಾರು ಮುಳುಗಿ ಹೋಗಿದೆ. ಅಷ್ಟೊತ್ತಿಗೆ ಮತ್ತೆ ಆ ಮುಳುಗಿ ಹೋಯಿತು ಅಂತೆಂದು ನಿರಾಶೆಗೊಂಡಿದ್ದಾರೆ ಎಲ್ಲರೂ. ಅಷ್ಟೇ ಅಲ್ಲದೆ ಈ ವಾಸುಕಿಯ ಹಿಡಿದುಕೊಂಡು ಅವರು ಕಡೆಯುತ್ತಿರುವಾಗ ಕಣ್ಣಿಂದ ಬಾಯಿಂದ ಬರುವಂಥ ಹೊಗೆಯಲ್ಲಿ ಕಾಡ್ಗಿಚ್ಚಿನಲ್ಲಿ ಅರಣ್ಯ ಸುಟ್ಟು ಹೋಗಿದಂತೆ ದಾನವರ, ಮುಖ್ಯವಾಗಿ ದಾನವರ
ಕೈ ಕಾಲೆಲ್ಲ ಸುಟ್ಟೋಗಿದೆ, ಕಪ್ಪಗಾಗಿದೆ, ಚಿನ್ನದ ಆಭರಣಗಳೆಲ್ಲ ಕಬ್ಬಿಣದ ಆಭರಣಗಳ ಅಂತಾಗಿದೆ. ಆದ್ರಿಂದ ಬರುವಂತಹ ಕಣ್ಣಿನ ಮತ್ತೆ ಬಾಯಿಂದ ಬಂದಂತಹ ಹೊಗೆಯಿಂದಾಗಿ ದೇವತೆಗಳಿಗೂ ಎಷ್ಟೋ ನೋವಾಗ್ತಾ ಉಂಟು, ದೇವತೆಗಳಿಗೂ ಕಷ್ಟ ಆಗ್ತಾ ಉಂಟು. ಅವರಿಗೂ ಆ ಹೊಗೆಯನ್ನು ಕಣ್ಣಿಂದ ಬಾಯಿಂದ ಬರುವಂತಹ ಹೊಗೆಯನ್ನು ಸಹಿಸಿಕೊಳ್ಳೋದಕ್ಕಾಗದೆ ಅವರು ಕೂಡ ಎಷ್ಟೋ ನೋವನ್ನ ಅನುಭವಿಸ್ತಿದ್ದಾರೆ. ಆ ಬೆಂಕಿ ಥರ ಇದೆ ಅದು. ಭಗವಂತ ಮತ್ತೆ ಕರುಣೆಯಿಂದ ಏನು ಮಾಡ್ತಾನೆ, ಮಳೆಯನ್ನು ಬರಿಸ್ತಾನೆ. ಫುಲ್ಲು ತಂಪಾದ ಮಳೆ ಬರ್ತದೆ, ತಂಗಾಳಿ ಬೀಸ್ತದೆ. ಸೊ ದೇವತೆಗಳಿಗೂ ದೈತ್ಯರಿಗೂ ಮತ್ತೆ ಸಂತೋಷವನ್ನು ಉಂಟು ಮಾಡ್ತಿದ್ದಾನೆ. ಅಷ್ಟೇ ಅಲ್ಲದೆ ಭಗವಂತ ಮತ್ತೆ ಇವರ ಒಂದು ಕಷ್ಟವನ್ನು ನೋಡಿ ತಾನೇ ಅದನ್ನು ಕಡಿಲಿಕ್ಕೆ ಮತ್ತೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಮೊದಲಾಗಿ ಆ ಮಂದಿರಕ್ಕೆ ತಾನು ಕೂರ್ಮನಾಗಿ ಕೆಳಗಡೆಯಿಂದ ತಾನೇ ಅದಕ್ಕೆ ಆಧಾರವನ್ನು ಕೊಡ್ತಿದ್ದಾನೆ. ಅದರ ಮೇಲುಗಡೆ ಮತ್ತೆ ಆಧಾರಕ್ಕೋಸ್ಕರ ಒಂದು ಮಂದರ ಪರ್ವತದ ಮೇಲೆ ಇನ್ನೊಂದು ಮಂದರ ಪರ್ವತ ಇದ್ದಂತೆ ತಾನು ಕೂತಿದ್ದಾನೆ ಸಹಸ್ರ ಬಾಹುಗಳಿಂದ. ಮತ್ತೆ ಅದನ್ನು ಸಪೋರ್ಟಾಗಿ ಒಂದು ಕೈಯಿಂದ ಮಂದರವನ್ನು ಹಿಡಿದುಕೊಂಡಿದ್ದಾನೆ. ಅಜಿತನಾಗಿ ಎರಡು ಕೈಯಿಂದ ತಾನು ಕಡಿಯುತ್ತಿದ್ದಾನೆ. ಆ ಸುಂದರ ನೀಲಮೇಘ ಶ್ಯಾಮನಂತಿದ್ದಾನೆ, ತಾವರೆ ಕಂಗಳಿದೆ. ಹಿಂದುಗಡೆಯಿಂದ ನೋಡಿದರೆ ಆ ಕೂದಲು ಭುಜಸ್ಕಂಧಗಳಲ್ಲಿ ಆ ಕಡೆ ಈ ಕಡೆ ಹೆಗಲಲ್ಲಿ ಹೋಗ್ತಾ ಉಂಟು. ಆ ಹೂವಿನಿಂದ ಬರುವಂತಹ ಸುಗಂಧ ಆ ಪ್ರಪಂಚವನ್ನೆಲ್ಲ ಹರಡಿದೆ. ಆ ನೀಲ ಮಣಿಯಂತೆ ಭಗವಂತ ಶೋಭಿಸ್ತಿದ್ದಾನೆ. ತಾನು ಅಮೃತ ಮಥನವನ್ನು ಮಾಡ್ತಾ ಇದ್ದಾನೆ, ಮಾಡಿ ತೋರಿಸ್ತಾ ಇದ್ದಾನೆ. ಈ ರೀತಿಯಾಗಿ ಅಮೃತವನ್ನು ಮಾಡಬೇಕು ಎರಡು ಕೈಯಿಂದ ಅಂತೇಳಿ ಕಡೆಗೋಲಿಂದ, ಅಂದರೆ ಆ ಕಡೆಗೋಲನ್ನು ಹಿಡಿದ ಆ ಹಾವಿನಿಂದ ವಾಚಕಿಯನ್ನು ಹಿಡಿದು ಕಡೆಯುತ್ತಿದ್ದಾನೆ. ಅಷ್ಟೊತ್ತಿಗೆ ಇಷ್ಟರವರೆಗೆ ಈ ಒಂದು ಸಮುದ್ರದಲ್ಲಿ ನಡೆಯದಂತಹ ಒಂದು ವಿಚಿತ್ರ ಘಟನೆಗಳು ನಡೆಯುತ್ತಿರುವಾಗ ಅಲ್ಲಿರ್ತಕ್ಕಂಥ ಮೊಸಳೆಗಳು, ಜಲಚರ ಪ್ರಾಣಿಗಳು, ಮೀನುಗಳು ಯುದ್ಧ ಸಮುದ್ರದ ಬದಿ ಬದಿಗೆ ಬಂದು ನೋಡ್ತಾ ಇದ್ದೆ, ಏನಾಗ್ತುಂಟು ಅಂತ ನೋಡ್ತಾ ಉಂಟು. ಆ ಒಂದು ಸಂದರ್ಭದಲ್ಲಿ ಮೊದಲು ಬಂದದ್ದು ಯಾವುದು, ಸಮುದ್ರದಿಂದ ಹಾಲಾಹಲ ಬಂದಿದೆ. ಪ್ರಪಂಚವನ್ನೇ ಸುಟ್ಟು ಬಿಡುವಂತಹ ವಿಷಪೂರಿತವಾದ ದ್ರವ್ಯ ಮೊದಲು ಉತ್ಪತ್ತಿಯಾಗಿದೆ. ಇನ್ನು ಅದನ್ನು ಏನು ಮಾಡೋದು, ಅದರ ಒಂದು ಗಾಳಿಯಲ್ಲಿ ಯಾರಿಗೂ ನಿಲ್ವಂತಿಲ್ಲ. ಆ ವಿಷದ ಒಂದು ಪ್ರಬಲತೆಯಿಂದಾಗಿ, ಪ್ರಖರತೆಯಿಂದಾಗಿ ಯಾರಿಗೂ ಉಸಿರು ತೆಗೆಯುವಂಥ ಶಕ್ತಿ ಇಲ್ಲ. ಅಷ್ಟೊಂದು ಬಲವಾದ ವಿಷ ಬಂದಾಗ ಮತ್ತೆ ದೇವತೆಗಳು ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಇನ್ನು ಹೇಳಿದ್ದೇನೆ, ಶಿವ ತುಂಬ ಆಶುತೋಷನಾಗಿ ಯಾವ ಸಂದರ್ಭದಲ್ಲೂ ಕೂಡಲೇ ಓಡಿ ಬರ್ತಾನೆ. ಮುಂಚಿಂದ ನಾವು ನೋಡ್ತಿದ್ದೇವೆ ಹೇಗೆ ಹೇಗೆ ರಾಕ್ಷಸರನ್ನೆಲ್ಲ ಹೊರ ಕೊಡೋದಾಗಲಿ ಅವು ಓಡಿ ಬಂದು ಕಾಪಾಡೋದ್ರಲ್ಲಿ ನಾವು ಗಂಗೆಯ ವಿಷಯದಲ್ಲೆಲ್ಲ ಬಂದಾಗ ನೋಡಿದ್ದೇವೆ. ಅದಕ್ಕಿಂತ ಮುಂಚೆ ಏನಾಯ್ತು ಅಂತೇಳಿದರೆ, ದಾನವರಲ್ಲಿ ಒಂದು ಮನಸ್ಸಲ್ಲಿ ಅಹಂಕಾರ ಉಂಟಾಯಿತು. ಅವರು ಯಾಕಂದರೆ ಮೊದಲು ಬಾಲ ಕೊಟ್ಟಿದ್ದಾರೆ, ದೇವತೆಗಳಿಗೆ ತಲೆಭಾಗವನ್ನು ಕೊಟ್ಟಿದ್ದಾರೆ. ತಲೆಭಾಗವನ್ನು ಕೊಟ್ಟಾಗ ಭಗವಂತ ಮುಂಚೆನೇ ಹೇಳಿದ್ದಾನೆ, ನೋಡು ದಾನವರು ಜಗಳಕ್ಕೆ ಸಹಜ ಸಿದ್ಧರಾಗಿರ್ತಾರೆ, ಅವ್ರ ಬಲ ಪರಾಕ್ರಮ ಉಂಟು, ಯಾವತ್ತೂ ಜಗಳ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅವರು ಏನನ್ನು ಹೇಳಿದರೂ ಕೂಡ ನೀವು ಪ್ರಸನ್ನ ಮನಸ್ಕರಾಗಿ ಒಪ್ಪಿಕೊಳ್ಬೇಕು. ಈಗ ನೀವು ನಿಮ್ಮ ಕೆಲಸ ಹೋಗಿದೆ ನೋಡಿ, ನಿಮ್ಗೆ ಏನು ಅಲ್ಲಿ ಪವರ್ ಇಲ್ಲ, ಈಗ ಮತ್ತೆ ನೀವು ಏನು ಶಕ್ತಿ ಇಲ್ಲದಾಗ ನೀವು ಜಗಳ ಮಾಡಬಾರ್ದು. ಸೊ ನೀವೀಗ ಅವ್ರು ಏನು ಮಾಡಿದರು ಏನು ಕೇಳಿದರು ಸುಮ್ಮನೆ ಇರಬೇಕು, ನೀವು ಇದು ಮಾಡಬಾರ್ದು, ಜಗಳ ಕೀಳಿಬಾರ್ದು ಅಂತೇಳಿ ಹೇಳಿದ್ದಾರೆ. ಸೊ ಯಾವತ್ತು ಇವರಿಗೊಂದು ಅಹಂಕಾರ ಬಂತು, ಸಾಮಾನ್ಯವಾಗಿ ಶರೀರದ ನಾಭಿಯಿಂದ ಕೆಳಗಿರುವಂಥ ಜಾಗಗಳು ಅಶುಚಿ ಅಂತೇಳಿ ಒಂದು ಶಾಸ್ತ್ರಗಳ ನಿಯಮ. ಸೊ ಇವರಿಗೆ ಏನನ್ನಿಸಿತು, ನಮಗೆ ಅಶುಚಿಯಾದ ಭಾಗವನ್ನು ಕೊಟ್ಟಿದ್ದಾರೆ, ಇವರೇನೋ ದೇವತೆಗಳು ಒಳ್ಳೆ ಪಾರ್ಟ್ ಇವರು ತಗೊಂಡಿದ್ದಾರೆ. ನಿಜವಾಗಿ ಹಾವಿಂದ ಯಾವುದು ಒಳ್ಳೆ ಪಾರ್ಟ್, ಬಾಲನೇ ಸ್ವಲ್ಪ ಸೇಫ್ಟಿ ಪಾರ್ಟ್, ತಲೆ ಯಾವತ್ತೂ ಡೇಂಜರಸ್ ಪಾರ್ಟ್. ಇವರಿಗೆ ಮಾತ್ರ ಈ ಅಹಂಕಾರ, ನಾವೇನು ಕುಲದಲ್ಲಿ ಕಡಿಮೆ ಅಲ್ಲ, ನಾವು ಕಶ್ಯಪರ ಮಕ್ಕಳೇ, ನಾವ್ಯಾಕೆ ಬಾಲ್ ಇಟ್ಕೊಳ್ಬೇಕು, ನಾವ್ಯಾಕೆ ಹಿಂದಿಂದ ಹೋಗಿ ಇಟ್ಕೊಳ್ಬೇಕು, ನಾವು ತಲೆ ಇಟ್ಕೊಳ್ತೇವೆ ಅಂತೇಳಿ ಹೇಳಿದಾಗ ಭಗವಂತ ಸುಮ್ಮನೆ ಸುಮನಸ್ಕನಾಗಿ ಭಗವಂತ ಒಪ್ಪಿಕೊಂಡ, ನೆಗಾಡಿಕೊಂಡು ಸರಿ ದೇವತೆಗಳಿಗೆ ಬಿಟ್ಟು ಬಿಡಿ ಅಂತೇಳಿ. ಮೊದಲು ದೇವತೆನೇ ಭಗವಂತನೇ ಬಿಟ್ಟುಬಿಟ್ಟ, ಭಗವಂತನೇ ಈ ಕಡೆ ಬಂದ, ತಲೆ ಹತ್ರದಿಂದ ಬಾಲದ ಹತ್ರ ಬಂದ. ಈ ಎಲ್ಲ ದೇವತೆಗಳು ಕೂಡ, ದೇವತೆಗಳು ಯಾವತ್ತೂ ಭಗವಂತನ ಹಿಂದೆಗಳಿಂದ ಹೋಗುವವರು, ಭಗವಂತನ ಹಿಂಬಾಲಿಸುವವರೇ.
ಅವರೆಲ್ಲರೂ ಈ ಕಡೆ ಬಂದರು. ಇವರೇನೋ ನಾವು ಒಳ್ಳೆ ತಾಕತ್ನವರು ಅಂತೇಳಿ ಎಲ್ಲರೂ ವಾಸುಕಿಯ ತಲೆ ಹತ್ರ ಬಂದು ನಿಂತಿದ್ದಾರೆ, ಮತ್ತೆ ಕಡೀಲಿಕ್ಕೋಸ್ಕರ ಸಮುದ್ರವನ್ನು. ಅಷ್ಟೊತ್ತಿಯಲ್ಲಿ ಆ ಕಡೆಯುವಂತಹ ಸಂದರ್ಭದಲ್ಲಿ ಹಾಲಾಹಲ ಉದ್ಭವ ಆಗಿದೆ. ಹಾಲಾಹಲ ಉದ್ಭವ ಆದೊಡನೆ ಇನ್ನು ಎಲ್ಲರೂ ಶಿವನನ್ನು ಪ್ರಾರ್ಥಿಸ್ತಿದ್ದಾರೆ. ಇನ್ನು ಪಾರ್ವತಿ ಕೂಡ ಏನು ಕೋಪ ಮಾಡಲಿಲ್ಲ, ಏನು ಯಾವರ ಇಷ್ಟ ಏನು ಬೇಕಿದ್ರೆ ಮಾಡಲಿ ಅಂತ ಪಾರ್ವತಿ ಕೂಡ ಬಿಟ್ಟುಬಿಟ್ಟಿದ್ದಾಳೆ. ದುರ್ಗೆ ಅದಕ್ಕೇನು ಆಪೋಸಿಟ್ ಏನು ಇದು ಮಾಡಲಿಲ್ಲ. ಹೋದವನು ಶಿವನಿಗೆ, ಶಿವನಿಗೆ ಪಾಪ ಯಾಕೆ ಕರೆದ್ರು ಅಂತ ಗೊತ್ತಿಲ್ಲ, ಹೋಗಿದ್ದಾನೆ ಏನು ವಿಚಾರ ಅಂತ ಹೇಳೋಕೆ ಒಮ್ಮೆಲೆ ಹೇಳಲಿಕ್ಕೆ ಆಗುದಿಲ್ಲಲ್ಲ. ನಾವು ಸಮುದ್ರ ಮಂಥನ ಮಾಡ್ತಿದ್ದೆವು, ಹಾಲ ಹಾಲ ಬಂದಿದೆ, ಈಗೆಲ್ಲ ಆಯ್ತು ಅಂತಾರೆ. ಏನಿಲ್ಲ, ನಾವೊಂದು ಪೂಜೆ ಮಾಡ್ತಿದ್ದೇವೆ, ಅದರಲ್ಲಿ ಅಗ್ರ ಪೂಜೆ ನಿಮಗೆ ಕೊಡಬೇಕು ಅಂತ ಇಷ್ಟಪಟ್ಟಿದ್ದೇವೆ. ಆ ತಾಂಬೂಲಾದಿಗಳನ್ನು ನೀವು ಸ್ವೀಕಾರ ಮಾಡಿದರೆ ಸಾಕು. ಅಂದರೆ ಅಗ್ರ ಪೂಜೆಗೆ ಯಾರಾದರೂ ಅಗ್ರ ಪೂಜೆಗೆ ಬಂದ ಮೇನ್ ಪರ್ಸನ್ ಯಾರು, ಅವನಿಗೆ ಒಂದು ಗೌರವಕ್ಕೆ ತಾಂಬೂಲಾದಿಗಳು ಕೊಡ್ತೇವಲ್ಲ, ಹಾಗೆ ನಿಮಗೆ ಅಗ್ರ ರಾಮ ವಾಲ್ಮೀಕಿ ಹಾಗೇನೆ ಹೇಳ್ತಾರೆ. ನಿಮ್ಮನ್ನು ಅಗ್ರ ಪೂಜೆಗೋಸ್ಕರ ಕರ್ಕೊಂಡು ಬಂದಿದ್ದೇವೆ. ಈ ಪೂಜೆಯಲ್ಲಿ ಮೊದಲ ಪೂಜೆ, ಇದರಲ್ಲಿ ದೊರಕುವಂಥ ಮೊದಲ ವಸ್ತು ನಿಮಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ, ದಯವಿಟ್ಟು ನೀವು ಸ್ವೀಕರಿಸಬೇಕು ಅಂತ ಹೇಳುವಾಗ ಶಿವ ಇನ್ನು ಕೇಳಲಿಲ್ಲ. ಅದು ಅಮೃತನೋ ವಿಷನೋ ಅವನಿಗೆ, ಅವ ಬ್ರಹ್ಮ ಭಗವಂತನ ಮಹಾಭಕ್ತ, ಅವನಿಗೆ ಯಾವುದು ಸಿಕ್ಕಿದ್ರೆ ಒಂದೇ ಲೆಕ್ಕ ಅವನ ಮನಸ್ಸಿನಲ್ಲಿ, ಪರವಾಗಿಲ್ಲ ಯಾವ್ದು ಸಿಕ್ಕಿದ್ರೆ ಅವನಿಗೆ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಏನಿಲ್ಲ, ಸರಿ ಕೊಡಿ ಅಂತೇಳಿ ಕೊಟ್ಟಿದ್ದಾರೆ, ತಗೊಳ್ಳಿ ಕೇಳಿದ್ದಾರೆ. ಶಿವ ಅದನ್ನೆಲ್ಲವನ್ನ, ಆ ವಿಷ ಅಷ್ಟು ತುಂಬಿ ಹೋಗಿದೆ, ಆ ಎಲ್ಲ ವಿಷವನ್ನು ತಾನು ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿದ ಕೂಡ ಅವನಿಗೇನು ನೀಲಕಂಠನ ಆದ ಸ್ವಲ್ಪ ಒಂದು ಸ್ವಲ್ಪ ಕುತ್ತಿಗೆ ಹತ್ರ ಒಂದು ಲೈನಾಗೆ ಬಂದಿದೆ ಅಷ್ಟೇ, ಪಾಯ್ಸನ್ ತುಂಬ ಏನು ವ್ಯತ್ಯಾಸ ಏನು ಆಗಲಿಲ್ಲ. ನಾವು ಪಚ್ಚೆ ಬಟ್ಟಂತೆ ಹಸಿರು ಬಣ್ಣದ ಹಾಕ್ಕೊಳ್ತೇವಲ್ಲ, ಹಾಗೆ ಒಂದು ಸ್ವಲ್ಪ ಕುತ್ತಿಗೆಯಲ್ಲಿ ನೀಲಿ ನೀಲಿ ಆಗಿ ಬಂದಿದೆ. ಸೊ ಮೊದಲು ಬಂದಂಥ ಈ ಹಾಲಾವಲನ ಶಿವನು ಸ್ವೀಕಾರ ಮಾಡಿದ್ದಾನೆ. ಶಿವನು ಸ್ವೀಕರಿಸಿದ ಮೇಲೆ ಆಮೇಲೆ ಎಲ್ಲರಿಗೂ ಕೂಡ ತುಂಬ ಸ್ವಲ್ಪ ನಿರಾಶೆ ಎಲ್ಲ ಹೋಗಿದೆ. ಓ ಸಮಥಿಂಗ್ ಯಾವುದಾದ್ರೂ ಒಂದು ಇದರಲ್ಲಿ ಬರ್ತದೆ ಅಂತೇಳಿ ನಂಬಿಕೆ ಕೂಡ ಸ್ವಲ್ಪ ಬಲವಾಗಿದೆ. ಇನ್ನು ಬಲವಾಗಿ ಅದನ್ನು ಎಳೆದು ಕಡೆಯುತ್ತಿದ್ದಾರೆ. ಕಡೆಯುತ್ತಿರುವಾಗ ಕೂರ್ಮನಾಗಿರ್ತಕ್ಕಂಥ ಭಗವಂತನಿಗೆ ಅಷ್ಟು ದೊಡ್ಡ ಮಂದರ ಪರ್ವತವನ್ನು ತಗೊಂಡು ಕಡೆಯುತ್ತಿದ್ರೆ ಸ್ವಲ್ಪ ಯೋಗ ನಿದ್ರೆಯಲ್ಲಿದ್ದವನಿಗೆ ಸ್ವಲ್ಪ ತುರಿಸಿದಂತೆ, ಸ್ವಲ್ಪ ಏನೋ ತುರಿಸಿದಾಗೆ ಅನುಭವ ಆಯ್ತಂತೆ ಅಷ್ಟೇ. 100,000 yojanadashtu ದೊಡ್ಡದಿದೆ ಎಷ್ಟು, ಅವನದು ಒಂದು ಕೈಲಿ ಎತ್ತಬೇಕಾದ್ರೆ ಅವನಿಗೆಷ್ಟು ಬಲ ಬೇಕು, ಅಷ್ಟೇ ಅಲ್ಲದೆ ಗರುಡನಿಗೆಷ್ಟು ಬಲ ಬೇಕು. ಅವನು ಅಷ್ಟು ಬಲಿಷ್ಠನಾದ ವ್ಯಕ್ತಿಯನ್ನು ತಾನು ಹೊತ್ತುಕೊಂಡು, ಅಷ್ಟು ದೊಡ್ಡ ಮಂದರವನ್ನು ಹೊತ್ತುಕೊಂಡು ಅಲ್ಲಿ ಕೂತ್ಕೊಳ್ಳೋದಲ್ಲ, ಮತ್ತೆ ರೆಕ್ಕೆಯನ್ನು ಹೊಡೆದುಕೊಂಡು ಇಲ್ಲಿವರೆಗೆ ಬಂದಿದ್ದಾನೆ. ಸೊ ಅವು ಎಷ್ಟು ಬಲಿಷ್ಠನಾಗಿರ್ಬೇಕು, ಅಂತಹ ವೇಗ ಅವನಿಗೆಷ್ಟು ಬಲ ಬೇಕು, ಅಂತಹ ಬಲಶಾಲಿಯಾಗಿದ್ದಾನೆ ಗರುಡ. ಸೊ ಅಂಥ ಬಲ ಯಾರಿಂದ ಬಂದಿದೆ, ಭಗವಂತನಿಂದಲೇ ಬಂದಿದೆ ಅಲ್ಲ. ಒಂದಿನ ನಿಮಗೆ ಬೇರೆ ಪ್ರಸಂಗಗಳಲ್ಲಿ ಬಂದಾಗ ಗರುಡನಿಗೆ ಒಂದು ಸ್ವಲ್ಪ ಒಂದು ಹಾವು ಸಿಗಲಿಲ್ಲ ಅಂತೇಳಿ ಸ್ವಲ್ಪ ಕೋಪ ಬಂತು. ಆ ಹಾವೇನೋ ಅದಕ್ಕೆ ಅದು ಮಾತಲಿದು ಇಂದ್ರನ ಸಾರಥಿ ಮಾತಲಿದ್ದ, ಮಾತಲಿಯ ಮಗಳೊಂದಿಗೆ ಅದಕ್ಕೆ ನಿಘಂಟಾಗಿತ್ತು, ನಿಶ್ಚಯವಾಗಿತ್ತು. ನಿಶ್ಚಯ ಆದಮೇಲೆ ಅವ ಭಗವಂತ ಇದು ಹಾವಿಗೆ ಗರುಡನಿಗೆ, ಅವನಿಗೆ 4 ಮಗಳಿಲ್ಲ, ಒಂದು ಇಲ್ಲ ಅವನಿಗೆ ಮಾಂಸ ಭಕ್ಷಣದಲ್ಲಿ, ಅವನಿಗೆ ಆ ರೂಲ್ಸ್ ಇಲ್ಲ, ಅವನಿಗೆ ಬೇರೆಲ್ಲ ಉಂಟು. ಸೊ ನಮಗೆ 4 ಉಂಟಲ್ಲ, ಮಾಂಸ ಭಕ್ಷಣ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಮತ್ತು ಜೂಜಾಡಬಾರ್ದು, ಮದ್ಯಪಾನಗಳನ್ನು ಸ್ವೀಕಾರ ಮಾಡಬಾರ್ದು. ಅದು ಗರುಡನಿಗೆ ಒಂದು ಅದರಲ್ಲಿ ಇಲ್ಲ, ಭಗವಂತನ ವರಪ್ರಸಾದ ಇಂದ್ರಂದು. ಸೊ ಯಾವತ್ತು ಅವನಿಗೆ ಒಂದು ಕೋಟ, ಅವನ ಕೋಟ ಅದು ಅವತ್ತು ಆ ದಿವಸದ್ದು ಆ ಹಾವನ್ನು ತಿನ್ನಬೇಕು. ಹಾವಿಗೆ ಅದರ ಕರ್ಮ ಪ್ರಕಾರ ಅದಕ್ಕೆ ಮಾತಲಿಯ ಮಗಳೊಟ್ಟಿಗೆ ನಿಶ್ಚಯ ಆಗಿದೆ, ಮದುವೆಗೆ ಎಲ್ಲ ಇದಾಗಿದೆ, ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ಆ ಹಾವು ಗೊತ್ತಾಯಿತು ಗರುಡ ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ, ನಾನಿನ್ನು ಗರುಡ ತೊಗೊಂಡು ಹೋಗಿ ತಿಂತಾನೆ ಅಂತೇಳಿ ಹಾವು ಓಡಿಕೊಂಡು ಹೋಗಿ ಮಾತಲಿಗೆ ಹೇಳಿತು, ಮಾಮನಿಗೆ ಹೋಗಿ ಹೇಳಿತು, ಮಾಮ ನನ್ನನ್ನು ಗರುಡ ಕೊಲ್ಲಿಕ್ಕೆ ಬರ್ತಾನೆ ಅಂತ. ಮಾತಲಿ ಇಂದ್ರನಿಗೆ ಹೇಳಿದ, ಬಾಸ್ ಅಲ್ವಾ ಒಂದು ಹೇಗಾದರೂ ನೀವು ಕಾಪಾಡಬೇಕು ಅಂತೇಳಿ ಇಂದ್ರ ಹೇಳಿದ, ಗರುಡನ ಹತ್ರವಾ, ಗರುಡನ ಹತ್ರ ನನ್ನಿಂದ ಸಾಧ್ಯ ಇಲ್ಲ, ನಾನು ಅಷ್ಟು ಕಷ್ಟಪಟ್ಟು ತೆಗೆದುಕೊಂಡು ಬಂದಂತಹ ಒಂದು ವಜ್ರಾಯುಧವನ್ನು ಬಿಸಾಡಿದರೆ ಆ ವಜ್ರಾಯುಧ ಗರುಡನಿಗೆ ಏನೂ ಮಾಡಲಿಲ್ಲ, ಇನ್ನು ಮತ್ತೆ ಅವನೇ ಆ ದದಿಚಿದ್ದು ಮರ್ಯಾದೆ ಹೋಗೋದು ಬೇಡ ಅಂತೇಳಿ ಒಂದು 2 ರೆಕ್ಕೆಯನ್ನು ತೆಗೆದು ಮರ್ಯಾದೆ ಪೂರ್ವಕವಾಗಿ ಬಿಸಾಡಿದ ಅಷ್ಟೇ. ಆ ವಜ್ರಾಯುಧ ಹೋಗಿ ಗರುಡನದ ರೆಕ್ಕೆಯನ್ನು ಕಟ್ ಮಾಡಲಿಲ್ಲ, ಮರ್ಯಾದೆ ರೆಸ್ಪೆಕ್ಟಿಗೋಸ್ಕರ ದದಿಚಿ ಮುನಿಗಳಿಗೆ ನನ್ನಿಂದ ಅವಮಾನ ಆಗಬಾರ್ದು ಅಂತೇಳಿ
ಅವರ ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ ಒಂದು ರೆಕ್ಕೆಯನ್ನು ತೆಗೆದು ಬಿಸಾಡಿದ್ದಾನೆ ವಿನಃ ನನ್ನಿಂದ ಅವನನ್ನು ಅವನೊಟ್ಟಿಗೆ ಜಗಳ ಮಾಡೋದಾಗಲಿ ಅವನೊಟ್ಟಿಗೆ ಇದು ಮಾಡೋದಾಗಲಿ ನನ್ನಿಂದ ಸಾಧ್ಯನಿಲ್ಲ, ನೀನು ನನ್ನ ಹತ್ರ ಇದು ಮಾಡಬೇಡ ಅಂತ ಹೇಳಿ. ಅಷ್ಟೊಂದು ಬಲಶಾಲಿ ಯಾರು? ಗರುಡ. ಇಂದ್ರನಿಗೆ ಗೊತ್ತು, ಇಂದ್ರ ಹೇಳಿದ ಮತ್ತು ಇವ ಹೇಳಿದ ಮಾತಲ್ಲಿ ಹೇಳಿದಾಗ ನನ್ನ ಅಳಿಯ ನನ್ನ ರಕ್ಷಿಸೋದು ಯಾರಾಗಾದ್ರೆ ಅಂತ ಹೇಳಿ. ಅವ ಹೇಳಿದ ಒಂದೇ ಒಂದು ಉಪಾಯ, ನಿನ್ನ ಅಳಿಯ ರಕ್ಷಿಸಬೇಕಾದ್ರೆ ಭಗವಂತನನ್ನು ನೀನು ಶರಣಾಗಬೇಕು. ಇನ್ನು ಮಾತಲ್ಲಿ ಗರುಡನಿಗೆ ಹಾವಿಗೆ ಹೇಳಿದ ಅಳಿಯನಿಗೆ, ನಿನಗೆ ಬದುಕಲಿಕ್ಕೆ ಉಪಾಯ ಒಂದು ಹೇಳಿಕೊಡ್ತೇನೆ, ನೀನು ಭಗವಂತನಿಗೆ ಶರಣ ಆಗಬೇಕು ಅಂತೇಳಿ. ಇನ್ನು ಆ ಹಾವೇನು ಮಾಡಿತ್ತು? ಭಗವಂತನಿಗೆ ತಾನು ಶರಣ ಇತ್ತು. ಶ್ರೀಮನ್ನಾರಾಯಣಂ ಚರಣಂ ಶರಣಂ ಪ್ರಪದ್ಯ ಅಂತೇಳಿ ಭಗವಂತ ನಾರಾಯಣ ನಿನಗೆ ಶರಣಾಗಿದ್ದೇನೆ ಅಂತೇಳಿ ತಪ್ಪಿಸ್ಕೊಂಡು ಬಂದಿದೆ. ಬಂದು ನಾರಾಯಣನ ಸಿಂಹಾಸನಕ್ಕೆ ಕಟ್ಟಿಕೊಂಡಿದೆ. ಕಟ್ಟಿಕೊಂಡು ಆದರೆ ಹಿಂದಿಂದ ಫಾಲೋ ಮಾಡಿ ಬರ್ತಿದ್ದಾನೆ ಗರುಡ. ನನಗೆ ಅದು ಬೇಕು ನನ್ನ ಫುಡ್ ಅಂತೇಳಿ ಭಗವಂತ ಅಂದ, ಸ್ಟಾಪ್ ಇಟ್, ಕೊಡಲ್ಲ, ನಿಲ್ಲ, ಆಗಲೇ ಇಲ್ಲ, ನನಗದು ನಿಯಮಿಸಿದ ಆಹಾರ ನನಗದು ಬೇಕೇ ಬೇಕು, ನಾನು ಅದಕ್ಕಿಂತ ಇನ್ನೂ ತೋರದು ಹಾವು ತಗೊಳ್ತೇನೆ, ನೀನು ಅದನ್ನು ಬಿಟ್ಟು ಬಿಡು ಅಂತ ಹೇಳುವಾಗ ಒಪ್ಪೋದಿಲ್ಲ, ಇಲ್ಲ ನನಗೆ ಅದೇ ಬೇಕು ಅಂತ ಹೇಳಿ. ಏ ನನ್ನ ಲಕ್ಷಣ ಒಮ್ಮೆ ಶರಣ ಆದರೆ ಅವರನ್ನು ಬಿಟ್ಟುಕೊಳ್ಳೋದಿಲ್ಲ, ಯಾವ ಕಾರಣಕ್ಕೂ ಅವರನ್ನು ಬಿಡೋದಿಲ್ಲ, ನನ್ನ ವ್ರತ ಅದು, ನನ್ನ ವ್ರತ, ನಾನು ಬಿಡೋದಿಲ್ಲ. ಸಕಲದೇವ ಪ್ರಪನ್ನಾಯ ತವಾ ಸ್ಮೀತಿ ಚಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಯಾವ ಜೀವಿಯಾಗಲಿ, ಹಿಂದಿನ ವಿಚಾರ ನನಗೆ ಅಗತ್ಯ ಇಲ್ಲ, ಈಗ ನಾನು ನಿಮ್ಮವನು ಅಂತ ಹೇಳಿದರೆ ಸಾಕು, ಅವರನ್ನು ಎಲ್ಲ ಜೀವರಾಶಿಗಳಿಂದ ಬರುವಂತಹ ತೊಂದರೆಯಿಂದ ಅವರನ್ನು ಕಾಪಾಡೋದು ನನ್ನ ವ್ರತ ಅದು. ನಾನು ಆ ರೀತಿ ಒಂದು ವ್ರತವನ್ನು ತೆಗೆದುಕೊಂಡಿದ್ದೇನೆ, ನಾನು ಬಿಟ್ಟು ಕೊಡೋದೇ ಇಲ್ಲ, ನಾನು ಪಾಲನೆ ಮಾಡಿಯೇ ಮಾಡ್ತೇನೆ ಅಂತೇಳಿ ರಾಮದೇವರೇ ವಿಭೀಷಣ ಶರಣಾಗತಿಯಲ್ಲಿ ಯುದ್ಧಕಾಂಡದಲ್ಲಿ ಹೇಳ್ತಾರೆ, ನಾನು ಬಿಟ್ಟು ಕೊಡಲ್ಲ ಅಂತೇಳಿ, ನನಗೆ ಶರಣಾದವನು ಬಿಟ್ಟು ಕೊಡ್ತೀನಿ. ಗೀತೆಯಲ್ಲಿ ಕೂಡ ಭಗವಂತ ಹೇಳಿದ್ದಾನೆ ಸರ್ವಧರ್ಮಾನ್ ಪರಿತ್ಯಜ ಶ್ಲೋಕದಲ್ಲಿ. ವರಾಹಸ್ವಾಮಿ ಕೂಡ ಹೇಳಿದ್ದಾರೆ, ಗಟ್ಟಿರುವಾಗ ಯಾರಾದರೂ ನನ್ನ ಬಗ್ಗೆ ನನ್ನ ಪಾದಕ್ಕೆ ಬಂದು ಶರಣಾಗತರಾದರೆ ಅಹಂ ಸ್ಮರಾಮಿ ಮದ್ಭಕ್ತ, ಅವರು ಶರೀರ ಬಿಟ್ಟು ಕೊಡುವಾಗ ನಾನು ಅವರನ್ನು ಸ್ಮರಿಸಿ ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಸುತೆಯ ಮನಸ್ಸಿ ಸುಸ್ವಸ್ಥೆ ಅಂತೇಳಿ ಒಂದು ಶ್ಲೋಕದಲ್ಲಿ, ಆರೋಗ್ಯ ದೃಢವಾಗಿರುವಾಗ ಉತ್ತಮ ಶರೀರ ಇರುವಾಗ ಹೆಂಡತಿ ಮಕ್ಕಳೊಟ್ಟಿಗೆ ಬಂದು ದೇವರೇ ನಾನು ನಿನಗೆ ಶರಣಾಗಿದ್ದೇನೆ ಅಂತ ಯಾರು ನಮಸ್ಕಾರ ಮಾಡ್ತಾರ, ಅವರು ಶರೀರ ಬಿಟ್ಟು ಕೊಡುವಾಗ ಒಂದು ಮರ ಹೇಗೆ ಜೀವಲ್ಲದ ಮರ ಕಡಿದ ಮರ ಕೆಳಗೆ ಬೀಳುವಂತೆ ಬಿದ್ದಾಗ ಆವಾಗ ಯಾರು ಅವರಿಗೆ ನೆನೆಸ್ಕೊಳ್ಳುವಂಥ ನನ್ನ ನೆನೆಸ್ಕೊಳ್ಳುವಂಥ ಶಕ್ತಿ ಅವರಿಗೆ ಇಲ್ಲದೆ ಹೋಗ್ಬಹುದು. ಆದರೆ ಅಹಂ ಸ್ಮರಾಮಿ ಮದ್ಭಕ್ತ, ನಾನು ಅವರನ್ನು ಸ್ಮರಿಸಿಕೊಂಡು ನಾನು ಅವರನ್ನು ಕರ್ಕೊಂಡು ಹೋಗ್ತೇನೆ ನನ್ನ ಲೋಕಕ್ಕೆ ಅಂತ ವರಾಹಸ್ವಾಮಿ ಕೂಡ ಹೇಳಿದ್ದಾನೆ. ನರಸಿಂಹಸ್ವಾಮಿ ನಿಮ್ಗೆ ಗೊತ್ತು, ಪ್ರಹ್ಲಾದ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಬಂದಿದ್ದಾನೆ, ಅಲ್ಲಿದ್ದಾನಂತೆ ಅಲ್ಲಿ ಹೋಗಿದ್ದಾನೆ, ಕಂಬದಿಂದ ಕಂಬಕ್ಕೆ ಹೋಗಿದ್ದಾನೆ, ಎಲ್ಲ ಅರ್ಥ ಎಲ್ಲ ಕಡೆಯಲ್ಲಿ ಭಗವಂತಿದ್ದಾನೆ. ಆದರೂ ತನ್ನ ಭಕ್ತ ಎಲ್ಲಿ ಹೇಳಿದರೆ ಅದನಿಗೆ ತಾನು ಬರಲಿಕ್ಕೆ ಸಿದ್ಧನಿಲ್ಲ. ಸೊ ಎಲ್ಲ ದೇವರಲ್ಲೂ ಶರಣಾಗತರನ್ನು ಕಾಪಾಡೋದು ಅವರೊಂದು ಲಕ್ಷಣವಾಗಿದೆ. ಪರಾಶರ ಭಟ್ರು ಅಂತೇಳಿ ಅವರು ಅಂದರೆ ನಮ್ಮ ವೇದವ್ಯಾಸರು ಪರಾಶರ ಭಟ್ರು ಅವರಲ್ಲ, ಅವರೊಂದು ಕೀರ್ತಿಯನ್ನು ಹಬ್ಬಿಸ್ಲಿಕ್ಕೋಸ್ಕರ ರಾಮಾಂಜಾಚಾರ್ಯರು ಕೂರೇಶಾಳ್ವರಂತಹ ಒಂದು ಭಕ್ತರನ್ನು ಶಿಷ್ಯರನ್ನಾಗಿ ಮಾಡಿ ಆ ಶಿಷ್ಯನಾದಂತಹ ಅವರಿಗೆ ಎರಡು ಮಕ್ಕಳಾಗಿದ್ದರು, ಪರದಲ್ಲಿ ಪರಾಶರ ಭಟ್ರು ಅಂತ ಒಬ್ಬರು. ಆ ಪರಾಶರ ಭಟ್ರು ಒಮ್ಮೆ ಕೇಳಿದರು, ಷಷ್ಠಿ ಕಿವಿಗೆ ಬಿತ್ತು, ಅವರ ಕಿವಿಗೆ ಬಿತ್ತು, ಒಬ್ಬ ಬೇಡನಿದ್ದ, ಆ ಬೇಡ ಒಂದು ಮೊಲವನ್ನು ಕೊಲ್ಲಿಕ್ಕೆ ಅಂತೇಳಿ ಬಾಣವನ್ನು ಸಂಯೋಜನೆ ಮಾಡಿದ್ದ, ಆ ಮೊಲ ಅಷ್ಟೊತ್ತಿಗೆ ಓಡಿ ಬಂದು ಆ ಬೇಡಂದು ಪಾದಕ್ಕೆ ತಿರುಗುತ್ತಿತ್ತು, ಪ್ರದಕ್ಷಿಣೆ ಮಾಡಿತು. ಆ ಬೇಡನಿಗೆ ಅದನ್ನು ನೋಡಿ ಕರುಣೆ ಬಂತು. ಆ ಇಷ್ಟೇ ವಿಚಾರವ ಕೇಳಿದ, ಅವನ ಕಿವಿಗೆ ಬಿತ್ತು ಪರಾಶರನ್ನು. ಆ ಕಿವಿಗೆ ಬಿದ್ದ ಕೂಡಲೇ ಪರಾಶರ ಭಟ್ ಅಲ್ಲೇ ಬಿದ್ದು ಬಿಟ್ಟು. ಯಾಕಂತೇಳಿದ್ರೆ ಕೊಲ್ಲುವುದೇ ಅವನ ಧರ್ಮ, ಬೇಡಂದು ಧರ್ಮ ಯಾವುದು? ಕೊಲ್ಲುವುದು, ಪ್ರಾಣಿಗಳನ್ನು ಹಿಂಸೆ ಮಾಡುವುದೇ ಅವನ ಧರ್ಮ. ಅಂತಹ ಬೇಡನಿಗೆ ಒಂದು ಪ್ರಾಣಿ ಬಂದು, ಒಂದು ಮೊಲ ಬಂದು ಬದುಕುವ ಆಶೆಯಿಂದ ಅವನ ಪಾದದ ಬಳಿ ಸುತ್ತಾ ಇದ್ರೆ ತಾನು ಅದನ್ನು ಕೊಲ್ಲದೆ ಹಾಗೆ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಂತಹ ಒಂದು ದುಷ್ಟನ ಹೃದಯದಲ್ಲಿ ಕೂಡ ಅಷ್ಟು ಕರುಣೆ ಉದ್ಭವ ಆಗ್ತದೆ ಅಂತಾದರೆ ಭಕ್ತರನ್ನು ರಕ್ಷಿಸುವುದೇ ನನ್ನ ಉದ್ದೇಶ, ಅವರಿಗೆ ಮತ್ತೆ ಅವರಿಗೆ ಕರುಣೆ ತೋರಿಸುವುದೇ ನನ್ನ ಉದ್ದೇಶ ಎಂಬಂತಹ ಒಂದು ದೃಢ ವ್ರತವನ್ನು ಕೈಗೊಂಡಂತಹ ಕರುಣಾ ಸಿಂಧು ಆಗಿರ್ತಕ್ಕಂತಹ ಭಗವಂತನ ಮನಸ್ಸು, ನಾವು ಶರಣಾಗಿದ್ದೇವೆ ದೇವ ನನ್ನನ್ನು ರಕ್ಷಿಸು ಅಂತ ಹೇಳುವಾಗ ಅವನಿಗೆ ಎಷ್ಟು ಮನಸ್ಸು ಕರಗ್ಬೋದು,
ಅವು ಎಷ್ಟೊಂದು ತನ್ನ ಭಕ್ತನಿಗೆ ಎಷ್ಟೊಂದು ಅಭಯವನ್ನು ಕೊಡಬಹುದು. ಇನ್ನು ಹೇಳಿದಳ ಮೊನ್ನೆ ದ್ರೌಪದಿಗೆ ಹೋಗು ಅಂತ ಹೇಳ್ತಾನೆ, ನಾನು ಹತ್ತಿರ ಬಂದು ನಿನ್ನ ಭುಜ ತಟ್ಟಿ ಆಶ್ವಾಸನೆ ಮಾಡಿ ನಿನಗೆ ನಿನ್ನನ್ನು ಸಮಾಧಾನ ಪಡಿಸಬೇಕಿತ್ತು. ನಾನು ನಿನಗೆ ಕೊಟ್ಟದ್ದು ತುಂಬ ಕಡಿಮೆ, ನಾನು ಅಲ್ಲಿಂದ ದ್ವಾರಕದಿಂದ ಒಂದು ಸ್ವಲ್ಪ ಸೀರೆ ಕಳಿಸಿದ್ದೇನೆ ಅಷ್ಟೇ. ನಾನು ಕೊಟ್ಟದ್ದು ನನಗೆ ನಾಚಿಕೆ ಆಗ್ತೊಂಡೆ, ನಾನು ಮುಂದೆ ನಿಲ್ಲಕ್ಕೆ ಒಂದು ಬಡ್ಡಿಯವನಿಂದ ಹಣ ತಗೊಂಡು ಮತ್ತೆ ಬಡ್ಡಿಯೂ ಕೊಡದೆ ಅದರ ಹಣವನ್ನು ಕೊಡದೆ ಇರುವಂಥ ವ್ಯಕ್ತಿಯಷ್ಟು ನನಗೆ ನಾಚಿಕೆ ಆಗ್ತುಂಟು ಅಂತ ಹೇಳಿ ಅವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ. ಹಾಗೆ ಶರಣಾಗತರಾಗೋದು ನನ್ನೊಂದು ಅದು ಕರ್ತವ್ಯ ಅಂತೇಳಿ ಭಗವಂತ ನಾರಾಯಣ ಈ ಹಾವು ನಿನಗೆ ಕೊಡಲ್ಲ, ಯಾವ ಕಾರಣಕ್ಕೂ ಕೊಡಲ್ಲ ಅಂತೇಳಿ ಹೇಳ್ತಾನೆ. ಹೇಳುವಾಗ ಗರುಡನಿಗೆ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ನನ್ನ ಆಹಾರ ಅಂತ ನೀನು ನಿಯಮನೆ ಮಾಡಿದ್ಯಾ, ಈಗ ನಾನು ಓಡಿ ಬಂದದ್ದು ಕೇಳ್ತಾ ಇರುವಾಗ ಕೊಡ್ತಾ ಇಲ್ಲ, ನಿನಗೆ ಏದೋ ಶರಣಾಗಿದೆ ಅಂತ ಬಿಟ್ಟು ಬಿಡ್ತೀಯಾ. ಮನಸ್ಸಲ್ಲಿ ಸ್ವಲ್ಪ ಮತ್ತೆ ದೊಡ್ಡವ್ರು ನೋಡಿ ಓಪನಾಗಿ ಬೈಲಿಕ್ಕೆ ಆಗೋದಿಲ್ಲ, ಮತ್ತೆ ಮನಸ್ಸಲ್ಲಿ ಸ್ವಲ್ಪ ಗುಸು ಗುಸು ಅಂತೇಳಿ ಸ್ವಲ್ಪ ಮನಸ್ಸಲ್ಲೇ ಬೈದುಕೊಂಡ. ನಿಮ್ಮನ್ನೆಲ್ಲ ಹೊತ್ತಿಕೊಂಡು ಊರೆಲ್ಲ ಸುತ್ತಿ ಬಂದಿದ್ದೇನೆ, ಅಷ್ಟು ದೊಡ್ಡ ಮಂದರವನ್ನು ಎತ್ತಿದ್ದೇನೆ, ಅದಲ್ಲದ ಮಂದರವನ್ನು ಎತ್ತಿದ್ದು ನೀನೆಷ್ಟು ಬಲಶಾಲಿಯಾಗಿರಬೇಕು, ನಿನ್ನನ್ನು ಹೊತ್ತುಕೊಂಡಿದ್ದೇನೆ, ಇಷ್ಟೆಲ್ಲ ನಿಮ್ಮನ್ನು ಊರೆಲ್ಲ ತಿರುಗಿಸಿ ತಿರುಗಿಸಿ ಬಂದಿದ್ದೇನೆ. ಸೊ ನೀನು ಇವಾಗ ಏನೊಂದು ಸಣ್ಣ ಹಾವು ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳಿದ್ಯಾ, ಸೊ ನನಗಿದು ತುಂಬ ನೋವಾಗ್ತುಂಟು ಅಂತೇಳಿ ಗರುಡ ಹೇಳ್ತಾನೆ. ನೀನು ಇನ್ನೊಂದು ಎತ್ತುಕೊಂಡು ಹೋಗಿದ್ದೇನೆ, ಆಮೇಲೆ ಅಷ್ಟು ದೊಡ್ಡ ಮಂದರ ಪರ್ವತವನ್ನು ಎತ್ಕೊಂಡು ಹೋಗಿದ್ದೇನೆ, ಮನಸ್ಸಲ್ಲೇ ಸ್ವಲ್ಪ ಅಂದರೆ ಹೊರಗೆ ಬರ್ತಾ ಉಂಟು ಶಬ್ದ, ಅಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಈಗೊಂದು ಇಷ್ಟು ಸಣ್ಣ ಹಾವು ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳ್ತೀಯಾ, ತುಂಬನೇ ಟೈಮ್ ಇಷ್ಟ ಏನು ಹೇಳಿ ಬೈದುಕೊಂಡು ಹೋಗ್ತಿದ್ದಾನೆ ಮನಸ್ಸಲ್ಲೇ. ಭಗವಂತನಿಗೆ ಗೊತ್ತಾಯ್ತು, ಬಾ 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 ಇಲ್ಲಿ ಬಾ ಹೇಳ ಬಾ, ಏನು ಹೇಳ್ತಿದ್ಯಾ ಅಲ್ಲ, ಏನ ನಿನ್ನ ಮನಸ್ಸಲ್ಲಿ ಏನೋ ಉಂಟಲ್ಲ ಹೇಳು, ಯಾಕೆ ಸಂಶಯ ಅನ್ನೋದು ವಿಷದ ಹಾಗೆ ಹೃದಯದಲ್ಲಿ ಯಾವತ್ತೂ ಇಟ್ಕೊಳ್ಬಾರ್ದು ಯಾರೇ ಆಗಲಿ, ಅದು ನಮಗೆ ಗರುಡದೇವರಿಗೆ ಅಥವಾ ಭಗವಂತನಿಗೆ ಯಾರಿಗೆ ಆಗಲಿ ಡೌಟ್ ಯಾವುದಾದ್ರು ಬಂದರೆ ಯಾರನ್ನಾದರೂ ಒಂದು ಕೇಳಿ ಅದನ್ನು ಕ್ಲಿಯರ್ ಮಾಡಿಸ್ಬೇಕು ಅಲ್ಲ. ಈ ಪ್ರತಿ ಕಲಿಯುಗದಲ್ಲಿ ಸಂಶಯಗಳು ಜಾಸ್ತಿ ಮಾಡ್ತದೆ, ಅದನ್ನು ಕ್ಲಿಯರ್ ಮಾಡೋದು ಒಳ್ಳೇದು, ಇಲ್ಲದ್ರೆ ಅದಕ್ಕಿಂತ ಅದರಲ್ಲಿ ಪ್ರಾಣಹಾನಿ ತುಂಬ ಜಾಸ್ತಿ. ಒಬ್ಬ ಹೋಗಿ ನೋಡಿ ಆ ಹೆಂಡತಿಗೆ ಫೋನ್ ಮಾಡಿ ಹೇಳಿದ, ಹೆಂಡತಿ ನೀನು ಇವತ್ತು ಅಡುಗೆ ಮಾಡೋದು ಬೇಡ, ನಾನು ನನ್ನ ಎರಡನೇ ಹೆಂಡತಿಯ ಕೈಯಿಂದ ಅಡುಗೆಯನ್ನು ತೊಗೊಂಡು ಬರ್ತೇನೆ, ನಾನು ತಿನ್ಬೋದು ನೀನು ತಿನ್ಬೋದು ಸುಖವಾಗಿರ್ಬೋದು, ಸುಮ್ಮನೆ ನೀನು ಕಷ್ಟಪಡಬೇಡಿ ಇವತ್ತು ರಾತ್ರಿ ಅಡುಗೆ ಮಾಡಿ ಅಂತೇಳಿ. ನೋಡಿ ಅಯ್ಯೋ, ಗಂಡನಿಗೆ ಎರಡನೇ ಹೆಂಡತಿ ಅಂತೇಳಿದ್ರೆ ಯಾವ ಹೆಂಡತಿಯರು ಇದ್ದಾರ ಸಹ ಒಪ್ಪಿಕೊಳ್ಳುವವರು, ಇವಳು ನಾನು ಅಡುಗೆ ಮಾಡದೆ ಸತ್ರ ಪರವಾಗಿಲ್ಲ ಅಡುಗೆನು ಇವತ್ತು ಅವಾಗ ತೊಗೊಂಡು ಬರುವ ಕೈಯನ್ನೇ ತುಂಡು ಮಾಡಬೇಕು ಅಂತೇಳಿ ಬಾಗಿಲು ಬಳಿ ನಿಂತಿದ್ದಾಳೆ. ಫೋನ್ ಮಾಡಿ ಕೇಳ್ಬೋದು ಆ ಹೆಂಡತಿ ಇಲ್ಲೇ ಒಳ್ಳಿ ಯಾವಾಗ ನಿಮ್ಮ ಮದುವೆ ಆದದ್ದು ಎರಡನೇ ನನಗೆ ಗೊತ್ತಿಲ್ಲದೆ ಇದರಲ್ಲಿ ಯಾವಾಗ ನಡೆದದ್ದು ಒಂದು ಮಾತು ಕೇಳ್ಬೋದಿತ್ತು, ಅದೆಲ್ಲ ಕೇಳಿಲ್ಲ. ಎಲ್ಲಿ ನಿಮ್ಮ ಎಲ್ಲ ಬರುವಾಗ ಕತ್ತಿ ಗಿತ್ತಿ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ರೆಡಿ ನಿಂತಿದ್ದಾಳೆ, ಪಾಪ ಇವ ಹೆಂಡತಿಗೆ ರಾತ್ರಿಗೆ ಊಟ ಎಲ್ಲ ತಗೊಂಡು ಪ್ಯಾಕ್ ಮಾಡಿಸಿಕೊಂಡು ಎಲ್ಲ ತಗೊಂಡು ಬಂದಿದ್ದಾನೆ ಇವಳಿಗೆ ತಿನ್ನಲಿಕ್ಕೆ, ಬಾಲ್ಯ ತಿಂದಿದ್ದಾನೆ ಎರಡನೇ ಈ ಹೆಂಡತಿಗೆ ಮೊದಲನೇ ಹೆಂಡತಿಗೆ ಊಟ ತಗೊಂಡು ಬಂದಿದ್ದಾನೆ, ಊಟ ತಗೊಂಡು ಬಂದಿದ್ದಾನೆ ಇವಳು ಬಾಗಿಲು ಹತ್ರ ನಿಂತಿದ್ದಾಳೆ, ಅವ ಕಾಲ್ ಬೆಲ್ ಹೊಡೆದಿದ್ದಾನೆ, ಬಾಗಿಲು ತೆಗೆದು ಹೊಡೆದು ನೋಡಿ ಅವನಿಗೆ ಸ್ಮೃತಿ ತಪ್ಪಿದೆ. ಆಸ್ಪತ್ರೆಗೆ ನೀವು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಆ್ಯಂಬುಲೆನ್ಸಲ್ಲಿ ಹಾಕಿ ಅವನನ್ನು ಆಸ್ಪತ್ರೆಗೆ ಕಳಿಸಿದ್ದಾರೆ. ಒಂದು ದಿನ ಫುಲ್ಲು ಕೋಮದಲ್ಲಿದ್ದಾನೆ, ಮರುದಿವಸ ಅವನಿಗೆ ಸ್ಮೃತಿ ಬಂತು. ಸ್ಮೃತಿ ಬಂದಾಗ ಹೆಂಡತಿ ಹತ್ತಿರದಲ್ಲೇ ನಿಂತಿದ್ದಾಳೆ, ಹೆಂಡತಿಯನ್ನು ಕೇಳ್ತಾನೆ ಯಾಕೆ ನೀನು ಹೊಡೆದದ್ದು ನಿನ್ನೆ ಅಂತೇಳಿ. ನೀನು ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕಷ್ಟಪಟ್ಟು ಅಡುಗೆ ಮಾಡ್ತೀಯಾ, ನಿನಗೆ ಖುಷಿಯಾಗಲಿ ಅಂತ ನಾನು ಎರಡನೇ ಹೆಂಡತಿಯ ಕೈಯಿಂದ ಅಡುಗೆ ತೊಗೊಂಡು ಬಂದಿದ್ದೇನೆ, ನೀನು ಯಾಕೆ ನಾನು ಹೊಡೆದದ್ದು ಅಂತ ಹೇಳಿದಾಗ ಅದೇ ಆ ಮಾತು ನನಗೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಏನು ಮಾತು ಅದೇ ಎರಡನೇ ಹೆಂಡತಿ ಅಂತೇಳಿದೆ. ಅಯ್ಯೋ ಮಾರೈದಿ, ಅದು ಎರಡನೇ ಹೆಂಡತಿ ಅಂದರೆ ಎರಡನೇ ಹೆಂಡತಿ ಅಲ್ಲ, ಅದು ಹೋಟೆಲ್ನ ಹೆಸರು ಎರಡನೇ ಹೆಂಡತಿ ಅಂತೇಳಿ. ನೀನು ಯಾಕೆ ಇಷ್ಟು ನಾನು ಆ ಸಂಶಯ ಮೊದಲೇ ಕ್ಲೀನ್ ಮಾಡಬೇಕು ಫೋನಲ್ಲೇ, ಅಯ್ಯ ಇಲ್ಲಿದ್ದೇವೋ ಇಲ್ಲಿಯೋ ಹೇಳ್ತಿದ್ದ. ಅದು ನಮ್ಮ ಕಾರ್ ಶೀಟ್ ಹತ್ರ ಒಂದು ಎರಡನೇ ಹೆಂಡತಿ ಒಳ್ಳೆ ಹೆಸರಿಟ್ಟಿದ್ದಾರೆ, ಅಂದರೆ ಹೆಂಡತಿ ಮಾಡುವ ಹಾಗೆ ನಾವು ಮಾಡಿಕೊಡ್ತೇವೆ, ಅಷ್ಟೊಂದು ರುಚಿಕರವಾದ ಅಡುಗೆ ನಾವು ಮಾಡಿಕೊಡ್ತೇವೆ ಅಂತೇಳಿ ಹೆಸರಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಎರಡನೇ ಹೆಂಡತಿ ಕೈಯಿಂದ ತೊಗೊಂಡು ಬರ್ತೇನೆ. ಇವನಿಗೆ ಪಾಪ ಇವಳು ಗೊತ್ತಿಲ್ಲ, ಇದು ಎರಡನೇ ಹೆಂಡತಿ ಅಂದರೆ ನನಗೆ ಗೊತ್ತಿಲ್ಲದೆ ಏನೋ ಮದುವೆ ಮಾಡಿಕೊಂಡಿದ್ದಾನೆ ಅಂತ ಪಾಪ ಅವಳು ಅಂದುಕೊಂಡು ಹೋಟೆಲ್ನ ಹೆಸರು ಸೆಕೆಂಡ್ ವೈಫ್ ಅಂತ ಹಾಕಿದ್ದಾರೆ ಅಷ್ಟೇ. ಇವಾಗ ಹೇಳುವಾಗ ಸೆಕೆಂಡ್ ವೈಫ್ ಇಂದ ಬರುವ ಅವಳನ್ನು ನೆನೆಸ್ಕೊಂಡು ಯಾರೋ ನನಗೆ ಗೊತ್ತಿಲ್ಲದಕ್ಕೆ ಮದುವೆ ಆಗಿದೆ ಫೋಟೋ ತಿಂದ ಮೇಲೆ. ಹಾಗೆ ಹೃದಯದಲ್ಲಿ ಯಾವತ್ತೂ ಸಂಶಯ ಅನ್ನೋದು ಇಡಲೇಬಾರ್ದು. ಸಂಶಯ ತುಂಬ ಡೇಂಜರಸ್ ಆದ ಒಂದು ಸಬ್ಜೆಕ್ಟ್. ಹೃದಯ ಯಾವತ್ತು ಭಕ್ತರ ಹೃದಯದಲ್ಲಿ ಸಂಶಯ ಇರೋದಿಲ್ಲ. ಏನಾದ್ರು ಸಂಶಯ ಬಂದರೆ ಗುರುಗಳಿಗೆ ನಮಸ್ಕಾರ ಮಾಡೋದು, ಗುರುಗಳ ಹತ್ರ ಅದನ್ನು ವಿಚಾರಿಸಿಕೊಳ್ಳೋದಷ್ಟೆ. ಹಾಗೆ ಗರುಡ ನೀನು ಹೃದಯದಲ್ಲಿ ಏನು ಇಟ್ಕೊಳ್ಬೇಡ, ಬಾ ಇಲ್ಲಿಗೆ ಗರುಡ ನನ್ನ ಕರೀತಾರೆ ಭಗವಂತ, ಬಾ ಇಲ್ಲಿಗೆ ಬಾ. ಯಾಕೆ ಅಷ್ಟೊಂದು ಹೃದಯದಲ್ಲಿ ಏನು ಇಟ್ಕೊಂಡಿದೆ ಅಂತ ಗರುಡ ಹೇಳ್ತಾನೆ.
ಮತ್ತೆ ನನಗೆಷ್ಟು ಬೇಜಾರಾಗಬೇಕು ಅಂದ ಹಾವು ನೀವು ಕೊಡೋದಿಲ್ಲ ಅಂತ ಹೇಳುವಾಗ ನನಗೆ ಎಷ್ಟು ಬೇಜಾರಾಯ್ತು ಹೇಳುವಾಗ, ಅಲ್ಲ ನಿಮಗೆ ನಾವು ಎಷ್ಟು ಸೇವೆ ಮಾಡಿದ್ದೇನಲ್ಲ, ನಾನು ಏನು ಮಾಡದೆ ಒಂದು ಹಾವು ಕೇಳಿದರೆ ಓಕೆ ನೀವು ಕೊಡೋದಿಲ್ಲ ಅಂತ ಅದು ದೊಡ್ಡ ವಿಚಾರ ಅಲ್ಲ, ನಾನು ನಿಮ್ಗೆ ಎಷ್ಟೋ ಸೇವೆ ಮಾಡಿದ್ದೇನೆ ಒಂದು ಹಾವು ಕೇಳಿದರೆ ನೀವು ಇಷ್ಟು ದೊಡ್ಡ ಜನ ಆಗೋದು ಅಂತ ಹೇಳಿಲ್ಲ, ಮನಸ್ಸಲ್ಲಿ ನೋವು ಉಂಟು. ಗಡನ ಹತ್ರ ದೇವ್ರು ಕರ್ಕೊಂಡ್ರು, ಬಾ ಹತ್ರ ಬಾ ಅಂತೇಳಿ, ಹೌದು ಇಷ್ಟೆಲ್ಲ ಸೇವೆ ನೀನೇ ಮಾಡಿದ ಅಂತೇಳಿ ತನ್ನ ಒಂದು ಬೆರಳನ್ನು ಗರುಡನ ಹೆಗಲ ಮೇಲೆ ಇಟ್ಟು, ಇಷ್ಟೆಲ್ಲ ಅಷ್ಟು ದೊಡ್ಡ ಮಂದರವನ್ನು ಎತ್ತಿದ್ಯಾ, ಮಂದರಗಿರಿಯನ್ನು ಎತ್ತಿದ್ಯಾ, ಅಷ್ಟು ದೊಡ್ಡ ಮಂದರ ಎತ್ತಿದವನ ನನ್ನನ್ನು ಎತ್ಕೊಂಡು ಬಂದಿದ್ಯಾ, ಒಂದೇ ಒಂದು ಬೆರಳು ಈಗ ಎತ್ತೊಮ್ಮೆ ನೋಡೋಣ ಅಂತೇಳಿ ಗರುಡ ರಾತ್ರಿ ಹಗಲು ಪ್ರಯತ್ನ ಪಟ್ಟರು ಕೂಡ ಭಗವಂತನ ಒಂದು ಬೆರಳನ್ನು ಮೇಲೆತ್ತಲಿಕ್ಕೆ ಆಗಲಿಲ್ಲ. ಭಗವಂತ ಹೇಳಿದ, ನಿಮ್ಮನ್ನು ಉದ್ಧರಿಸಿಕೋಸ್ಕರ ನಿಮ್ಮ ಮೇಲಿನ ಪ್ರೀತಿಯಿಂದ ನಾನು ನಿಮಗೆ ಸೇವೆಯನ್ನು ಕೊಡ್ತಿದ್ದೇನೆ, ನನಗೆ ಸೇವಕರಿಲ್ಲದೇನೆ ನಿಮ್ಮನ್ನು ಉಪಯೋಗಿಸ್ತಿಲ್ಲ ನಾನು, ನನಗೆ ಬೇಕಾದಷ್ಟು ಸೇವಕರಿದ್ದಾರೆ ನಿನ್ನ ಮೇಲಿನ ಪ್ರೀತಿಯಿಂದ. ಗರುಡನ ಮೇಲೆ ಹೇಗೆ ಪ್ರೀತಿ ಬಂತು, ಗರುಡ ಅಮ್ಮನಿಗೋಸ್ಕರ ಅಮೃತ ತರಲಿಕ್ಕಂತ ಹೋದ, ಅಮೃತ ತರಲಿಕ್ಕಂತ ಹೋಗುವಾಗ ಇಂದ್ರಾದಿಗಳು ಜಗಳ ಮಾಡಿದ್ರು, ಜಗಳ ಮಾಡಿದ್ರು ಗೊತ್ತಲ್ಲ ವಜ್ರಾಯುಧ ಬಿಸಾಡಿದ್ರು ಏನೇನಾಯಿತು, ಗರುಡ ಹೋರಾಡಿದ್ದ ಒಂದು ಚುರು ಕೂಡ ಗರುಡನಿಗೆ ಹಾನಿ ಆಗಲಿಲ್ಲ, ಆದರೆ ತನ್ನ ಕೈಯಲ್ಲಿರ್ತಕ್ಕಂಥ ಅಮೃತವನ್ನು ಗರುಡ ಕುಡಿಬೋದಿತ್ತು, ಕುಡಿದು ಇನ್ನೊಂದು ಎರಡು ಬಾರಿಸ್ಬೋದಿತ್ತು ಇಂದ್ರನಿಗೆ, ಆದರೆ ಅವು ಕುಡಿಲಿಲ್ಲ. ಇಂದ್ರ ಅದು ಕುಡಿಬೇಡ, ಅದು ಅಷ್ಟು ಸುಲಭದ ವಸ್ತ್ರ ನಾವು ಕಷ್ಟಪಟ್ಟು ತಗೊಂಡು ಬಂದದ್ದು, ಇನ್ನು ಉಪಾಯವೇನು ಉದ್ದೇಶವೇನು ಅದಕ್ಕೋಸ್ಕರ ಮಾತ್ರ ಕೊಂಡೋಗು, ಅವರಿಗೆ ಹೇಳಿದ್ದಾರೆ ನಾಗಗಳಿಗೆ ಸರ್ಪಗಳಿಗೆ ನಾನು ಅಮೃತವನ್ನು ತರ್ತೇನೆ ನಾವು ನಮ್ಮನ್ನು ರಿಲೀಸ್ ಮಾಡಬೇಕು ಅಷ್ಟೇ ಅಲ್ವಾ, ಅಮೃತವನ್ನು ತಗೊಂಡು ಬಂದ ಇಟ್ಟ ಸ್ನಾನ ಮಾಡಿ ಬರುವಷ್ಟಿಗೆ ಇಂದ್ರ ತಗೊಂಡೋದ ಅಷ್ಟೇ ವಿನಃ, ಇನ್ನು ಅದು ಅಷ್ಟು ಕಷ್ಟದಿಂದ ತಗೊಂಡು ಬಂದದ್ದು ನೀವು ಹಾಗೆ ಸುಲಭವಾಗಿ ಕರ್ಕೊಂಡು ತೆಗೆದುಕೊಂಡು ಹೋಗ್ಲಿಕ್ಕೆ ಇಲ್ಲ ಅಂತೇಳಿ ಹೇಳಿದ್ದಾನೆ. ಆ ಒಂದೇ ಒಂದು ಮಾತಿಗೆ ಅವ್ರ ಕಷ್ಟದಲ್ಲಿ ಪಡೆದದನ್ನು ನಾವು ದೋಚ್ಕೊಳ್ಬಾರ್ದು ಅಂತೇಳಿ ಆ ಒಂದೇ ಒಂದು ಮಾತಿಗೋಸ್ಕರ ಅಮೃತವನ್ನು ಕುಡಿಲಿಲ್ಲ ಅವ, ಅಷ್ಟೇ ಆ ಟೈಮಲ್ಲಿ ಕುಡಿಲಿಲ್ಲ. ಅದನ್ನು ಅವು ನಿಸ್ವಾರ್ಥತೆ ನೋಡಿ ಅಮ್ಮನಿಗೋಸ್ಕರ ಕರ್ಕೊಂಡು ಹೋಗ್ತೇನೆ ವಿನಃ ಈ ಅಮೃತವನ್ನು ತಾನು ಕುಡಿದು ಈಗಲೇ ದೇವತೆಗಳ ಹತ್ರ ಹಿಂದೆ ಜಗಳ ಮಾಡ್ಬೋದಿತ್ತು, ಆದರೆ ಅದು ಆ ಕೆಲಸ ಮಾಡಲಿಲ್ಲ ಅಂತೇಳಿ ಭಗವಂತ ಸುಪ್ರಸನ್ನನಾಗಿ ಒಲಿದು ಬಿಟ್ಟ ಅವನಿಗೆ, ಒಲಿದು ಬಿಟ್ಟು ವರ ಕೇಳಿದ, ಇಬ್ಬರು ವರ ಕೇಳಿದ್ರು, ಒಬ್ಬರನ್ನೊಬ್ಬರು ವರ ಕೇಳಿದ್ರು. ಸೊ ವರ ಕೇಳಿ ಗೊತ್ತಲ್ಲ, ಅವ ಗರುಡ ಹೇಳಿದ ನಾನು ಯಾವತ್ತು ನಿಮಗಿಂತ ಮೇಲೆ ಇರಬೇಕು ಅಂತೇಳಿ, ಭಗವಂತ ಹೇಳಿದ ಇಲ್ಲ ಭಗವಂತ ನನಗೊಂದು ವರ ಕೊಡಬೇಕು ನೀನು ಯಾವತ್ತು ನನ್ನ ವಾಹನ ಆಗಬೇಕು ಅಂತೇಳಿ. ಇದು ಯಾಗ್ರಿ ವಾಹನ ಅಂತ ಹೇಳಿದ್ರೆ ಮೇಲೆ ಮೇಲಿಂದ ಕೂತ್ಕೊಂಡ್ರೆ ವಾಹನ ಆಗ್ತದ, ಒಂದು ಟೈರ್ ಸೈಕಲಲ್ಲಿ ಟೈರ್ ಪಂಚದಾಗ ಮಾತ್ರ ನಾವು ಮೇಲೆ ಸೈಕಲನ್ನು ಇಟ್ಕೊಂಡು ಹೋಗೋದು, ಮತ್ತೆ ಯಾವತ್ತು ವಾಹನದ ಮೇಲಿಂದ ನಾವು ಹೋಗೋದಲ್ಲ, ಮತ್ತೆ ಯಾವ ಕಾರಣಕ್ಕೂ ವಾಹನವನ್ನು ತಲೆ ಮೇಲೆ ಇಟ್ಕೊಂಡು ಹೋಗೋದಿಲ್ಲ, ವಾಹನದ ಒಳಗಡೆ ಅಥವಾ ವಾಹನ ನಮ್ಮ ಕೆಳಗಡೆ ಇರಬೇಕು. ಸೊ ಗರುಡ ಏನು ಭಗವಂತ ಹೇಳಿದ ನೀನು ವಾಹನ ಆಗಬೇಕು ಅಂತೇಳಿ, ಮತ್ತೆ ಭಗವಂತ ವರ ಕೊಟ್ಟಿದ್ದಾನಲ್ಲ ಮತ್ತೆ ನೀವು ನನಗೆ ವರ ಕೊಟ್ಟರಲ್ಲ ನಾನು ನಿನ್ನನ್ನು ನನಗಿಂತ ಮೇಲೆ ಇಟ್ಕೊಳ್ತೇನೆ ಅಂತ, ಅದು ಯಾವಾಗ ನಡೆಯೋದು, ಮತ್ತೆ ಹಬ್ಬ ದಿವಸ ಮಾಡ್ತೇನಪ್ಪ ನಿಮಗೆ ಧ್ವಜಾರೋಹಣ ಮಾಡ್ತೇನೆ ಗರುಡಾರೋಹಣ ಮಾಡಿ ನಿನ್ನನ್ನು ನಾವು ಕೆಳಗಡೆಯಿಂದ ಹೋಗ್ತಿರ್ತೇವೆ ನಿನ್ನನ್ನು ಮೇಲೆ ಏರಿಸಿ ಬಿಡ್ತೇವೆ, ನಿನ್ನ ನನಗಿಂತ ಮೇಲೆ ಇರ್ಬೋದು ನಾನು ನಿನ್ನ ಕೆಳಗಡೆ ಪಲ್ಲಕ್ಕಿಯಲ್ಲಿ ಹೋಗ್ತಿರ್ತೇನೆ ಅಂತೇಳಿ. ಹಾಗೆ ಭಗವಂತ ತುಂಬ ಸ್ಮಾರ್ಟ್, ಯಾರ ಅವನ ಹತ್ರ ಮಾತಾಡೋದ್ರಲ್ಲಿ ಯಾವುದ್ರಲ್ಲೂ ಕೂಡ ಅವನಿಗೆ, ಅದಕ್ಕೆ ಹೇಳ್ತಾರೆ ಸಮುದ್ರಕ್ಕೆ ಸಮುದ್ರನೇ ಸಮಾನ ಆಕಾಶಕ್ಕೆ ಆಕಾಶನೇ ಸಮಾನ. ವಾಲ್ಮೀಕಿ ಕೂಡ ಇದರಲ್ಲಿ ಹೇಳ್ತಾರೆ ವಿಷ್ಣು ಸದೃಶ ವೀರ್ಯಂ, ಬಲದಲ್ಲಿ ವಿಷ್ಣುನಾಗಿದ್ದಾನೆ ಅಂತ ರಾಮನನ್ನು ವರ್ಣಿಸುವಾಗ, ವಿಷ್ಣುನಾಗೇನಿದ್ದಾನೆ ಅಂತ ಹೇಳಿದ್ರೆ ವಿಷ್ಣುವಿಗೆ ವಿಷ್ಣುವೇ ಸಮಾನ, ಮತ್ತೆ ಇನ್ನೊಬ್ರು ಯಾರಿಲ್ಲ ಅವನಿಗೆ ಸಮಾನರಾದವರು. ಹಾಗೆ ರಾಮ ರಾವಣರ ಯುದ್ಧ ಹೇಗಿತ್ತು ಅಂತ ಹೇಳಿದ್ರೆ ರಾಮ ರಾವಣರ ಯುದ್ಧ ಹೇಗಿತ್ತು ಹಾಗೇನೇ ಇತ್ತು ಅಂತೇಳಿ, ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಇನ್ನೊಂದಿಲ್ಲ, ಏನು ಮಾಡೋದು ಅದು ಅದ್ರಾಗಿನಿತ್ತು ಅಂತ ಒಂದೇ ಮಾತಲ್ಲಿ ಮುಗಿಸಿಬಿಟ್ಟಿದ್ದಾರೆ. ಹಾಗೆ ಗರುಡ ಅವನ ಅಷ್ಟು ಬಲ ಎಲ್ಲಿಂದ ಬಂತವನಿಗೆ, ಭಗವಂತನೇ ಕೊಟ್ಟಿದ್ದ ಆ ಬಲವನ್ನು, ಅವನ ಸ್ವಂತ ಶಕ್ತಿಯಲ್ಲ ಗರುಡವನ, ಗರುಡನಿಗೆ ಆ ಬಲ ಬಂದದ್ದು ಸಾಕ್ಷಾತ್ ಭಗವಂತ. ಅಂತ ಒಂದು ಬಲಿಷ್ಠವಾದ ಮಂದರವನ್ನು ಕಡೆಯುತ್ತಿದ್ದಾರೆ, ಕಡೆಯುವಾಗ ಹಾಲಾಹಲವನ್ನು ಶಿವನು ಸ್ವೀಕಾರ ಮಾಡಿದ್ದಾನೆ. ಆ ಹಾಲಾಹಲ ಬಂದಮೇಲೆ ದೇವತೆಗಳು ತುಂಬ ಕಷ್ಟಪಟ್ಟರು, ಆಮೇಲೆ ಸುರಭಿ ಬರ್ತಾಳೆ. ಸುರಭಿ ಬಂದಾಗ ಮಹರ್ಷಿಗಳಿಗೆ ಸುರಭಿಯನ್ನು ಕೊಟ್ಟರು, ಯಾಕಂದರೆ ಅವರು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ದೈವಿ ಕಾರ್ಯಗಳನ್ನು ಮಾಡ್ತಾರೆ, ಇದು ಅವರಿಗಿರಲಿ ಅಂತೇಳಿ ಮಹರ್ಷಿಗಳಿಗೆ ಕೊಟ್ಟರು. ಉಚ್ಚೇಶ್ರವ ಬಂದು ಬಲಿಗೆ ಹೋಗಿದೆ, ಫಸ್ಟ್ ಅದು ಇವರಿಗೆ ಬರಲಿಲ್ಲ, ಇಂದ್ರನ ಹತ್ರ ಉಚ್ಚೇಶ್ರವ ಇಲ್ಲ. ಇಂದ್ರನಿಗೆ ಯಾವುದು ಸಿಕ್ಕಿದ್ದು, ಐರಾವತ. ಐರಾವತವನ್ನು ಇಂದ್ರ ತಗೊಂಡಿದ್ದಾನೆ. ಆಮೇಲೆ ಪಾರಿಜಾತ ವೃಕ್ಷ ಬಂದಿದೆ, ಪಾರಿಜಾತ ವೃಕ್ಷವನ್ನು ದೇವತಾ ಲೋಕಕ್ಕೆ ತಗೊಂಡೋಗಿದ್ದಾರೆ. ದೇವತಾ ಲೋಕದಲ್ಲಿ ಪಾರಿಜಾತ ವೃಕ್ಷ ಇದೆ, ದೇವತಾ ಲೋಕವನ್ನು ಅಲಂಕರಿಸಲಿಕ್ಕೋಸ್ಕರ ಪಾರಿಜಾತ ವೃಕ್ಷ. ಆ ಒಂದು ಆ ವೃಕ್ಷದಲ್ಲಿ ಇಷ್ಟು ದೊಡ್ಡ ಜಗಳ ಮತ್ತೆ ಕೃಷ್ಣರದು, ಅದು ಬೇಡ ಮತ್ತೆ ಮಹಾಭಾರತಕ್ಕೆ ಹೋಗ್ತುಂಟು. ನಿನ್ನೆ ಪ್ರಭುಗಳು ಹೇಳಿದರು, ತುಂಬ ಮಂದಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು, ಅಯ್ಯೋ ನೀವು
ರಾಮಾಯಣದಲ್ಲಿ ಮಹಾಭಾರತ ಯಾಕೆ ಮಧ್ಯ ಮಧ್ಯಕ್ಕೆ ಬರೋದು ಅಂತೇಳಿ. ಸೊ ಅವು ಬೇಡದು. ಮತ್ತೆ ನಾರಿ ಆಟ, ಬಾಲ ಆಟ, ರಾಜ ಆಟ ಅಂತೇಳಿ ಮತ್ತೆ ಒಂದೊಂದೇ ಒಂದೊಂದೇ ಪ್ರಾರಂಭ ಆಗ್ತದೆ. ಸೊ ಈ ಕಡೆಯಿಂದ ಪಾರಿಜಾತ ಸ್ವರ್ಗಲೋಕವನ್ನು ಹೋಗಿ ಅಲಂಕರಿಸಿದೆ. ಆಮೇಲೆ ಕೌಸ್ತುಭ ಮತ್ತು ಪದ್ಮರಾಗ ಎಂಬ ಎರಡು ಮಣಿಗಳು ಬಂತು. ಆ ಮಣಿಗಳು ಬಂದು ಭಗವಂತನೇ ಸ್ವೀಕಾರ ಮಾಡಿದ. ಆಮೇಲೆ ಅಪ್ಸರೆಯರು ಬಂದರು. ಅಪ್ಸರೆಯರು ಕ್ಷೀರಸಮುದ್ರದ ಹುಟ್ಟಿದ ರಸದಿಂದ ಹುಟ್ಟಿದ ಕಾರಣ ಅವರಿಗೆ ಅಪ್ಸರೆ ಅಂತ ಹೇಳ್ತಾರೆ. ಅಪ್ಸ ಅಂತೇಳಿದರೆ ನೀರು ಅರ ಅಂತೇಳಿದ ಹುಟ್ಟಿದವರು ಅಂತೇಳಿ, ಹಾಗೆ ಕೂಡ ಅಪ್ಸರ ಅಂತ ಹೆಸರು. ಅವರು ಬಂದು 60 ಕೋಟಿ ಅಪ್ಸರೆಯರು ಬಂದರು. 60 ಕೋಟಿ ಅಪ್ಸರೆಯರು ಬಂದಿದ್ದಾರೆ. ಅದರೊಟ್ಟಿಗೆ ಪರಿಚಾರಕರು ಬಂದಿದ್ದಾರೆ. ನೋಡಿ, ರಾಕ್ಷಸರಾದರೂ ಕೂಡ ಕೆಲವು ಕೆಲಸ ಆಗಬೇಕಾದ್ರೆ ಅವರಲ್ಲಿ ಕೂಡ ಇಂದ್ರಿಯ ನಿಗ್ರಹ ಉಂಟು. ಅವರು ಅಪ್ಸರೆಯರದ ಸೌಂದರ್ಯಕ್ಕೆ ಅವರು ಸ್ವಲ್ಪ ಕೂಡ ಮನಸ್ಸೋದಲಿಲ್ಲ. ಯಾಕೆ? ಅಮೃತಕ್ಕೋಸ್ಕರ ಕಾಯ್ತಿದ್ದಾರೆ ಪಾಪ. ಹಾಗೆ ಇಂದ್ರಿಯ ಈ ಕೆಲವು ಕಾಲಘಟ್ಟದಲ್ಲಿ ರಾಕ್ಷಸರು ಕೂಡ ಇಂದ್ರಿಯ ನಿಗ್ರಹ ಮಾಡ್ತಾರೆ. ಒಂದು ವಸ್ತುನ ಸಾಧಿಸಬೇಕು, ತಗೊಳ್ಬೇಕು ಅಂತ ಹೇಳುವಾಗ ಸ್ವಲ್ಪ ಅದು ಸಿಗೋವರೆಗೆ ಅದನ್ನು ಕಷ್ಟಪಡ್ತಾರೆ. ಸಿಕ್ಕಿದ ಮೇಲೆ ದುರುಪಯೋಗ ಮಾಡಿಕೊಳ್ತಾರೆ. ಹಾಗೆ ಅಪ್ಸರರು ಅಷ್ಟು ಮಂದಿ ಬಂದರು. ಈ ಕಡೆ ಇವರಿಗೂ ಬೇಡ, ದೇವತೆಗಳು ಸ್ವೀಕಾರ ಮಾಡಲಿಲ್ಲ, ಈ ಕಡೆ ದೈತ್ಯರು ಸ್ವೀಕಾರ ಮಾಡಲಿಲ್ಲ. ದ್ವಿತೀಯ ಮಕ್ಕಳನ್ನು ದೈತ್ಯರು ಅಂತಾರೆ. ರಾಕ್ಷಸರು ಅಂದರೆ ಇದು ಅವರಲ್ಲಿ ಇನ್ನೂ ಸ್ವಲ್ಪ ರಜೋಗುಣ ಸ್ವಲ್ಪ ಅಧಿಕವಾಗಿರ್ತದೆ. ಹಾಗೆ ನಾವು ಈ ಬುಕ್ಕಲ್ಲಿ ಬರುವಾಗ ದೈತ್ಯರು, ದಾನವರು, ರಾಕ್ಷಸರು ಅಂತೇಳಿ ಡಿವೈಡ್ ಡಿವೈಡ್ ಮಾಡಿ ಹೇಳ್ತಾರೆ. ಅಂದರೆ ರಾಕ್ಷಸರಲ್ಲಿ ಇನ್ನೂ ತಮೋಗುಣ ಸ್ವಲ್ಪ, ರಜೋಗ ತಮಸ್ಸು ಇನ್ನೂ ಅದರ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರ್ತದೆ. ಸ್ವಲ್ಪ ಕೂಡ ಬುದ್ಧಿ ಕೆಲಸ ಮಾಡಿದೆ. ಹಾಗೆ ಅಪ್ಸರ್ಯರು ಅಷ್ಟು ಮಂದಿ, 60 ಕೋಟಿ ಅಪ್ಸರ್ಯರು ಬಂದಿದೆ, ಯಾರಿಗೂ ಬೇಡ, ಯಾರು ಸ್ವೀಕರಿಸ್ತಿಲ್ಲ. ಕೊನೆಗೆ ಅವರು ದೇವತೆಗಳಿಗೆ ವೇಷ್ಯರಾದರು. ಬೇಡ, ಯಾರು ಅವರನ್ನು ವರಿಸುವವರು ಯಾರಿಲ್ಲ. ಕೊನೆಗೆ ದೇವತಾ ಲೋಕದಲ್ಲಿ ವೇಷ್ಯರಾಗಿ ತಿರುಗ್ತಾ ಇದ್ರು. ಆಮೇಲೆ ಸುರಾಧಿಪತಿಯಾದ ವರುಣನ ಮಗಳು ಬಂದಳು. ವರುಣನ ಮಗಳು ಯಾರು? ವಾರುಣಿ. ಅವಳು ವರುಣನ ಮಗಳು. ವಾರುಣಿ ಅಂತೇಳಿದ್ರೆ ಈ ಅಂಗಡಿಯಲ್ಲಿ ಸಿಗುವಂಥ ಮದ್ಯ ಅಂತ ಅಂದುಕೊಳ್ಬೇಡಿ. ವಾರುಣಿ ಅಂತೇಳಿದ್ರೆ ಅವರು ಅಲ್ಲವೇ ಅಲ್ಲ, ಅವಳನ್ನು ಸುರಿ ಅಂತೇಳಿ ಕರೆಯುತ್ತಲ್ಲ. ವಾರುಣಿಯನ್ನು ದೈತ್ಯರು ತಗೊಳ್ಳಿಕ್ಕೆ ಮನಸ್ಸಿತ್ತೇನೋ ಅವ್ರು ನೋಡ್ತಿರುವಾಗ ಭಗವಂತ ಅಂದ, ತಗೊಳ್ಬೇಡಿ ಅಂತೇಳಿ. ನಿಮ್ಗೆ ಈಗಾಗಲೇ ಹುಚ್ಚು ಉಂಟು, ಮತ್ತು ವಾರುಣಿ ಅಂತ ಕೂಡ ಇನ್ನೂ ಹುಚ್ಚು ಹೆಚ್ಚಾಗ್ಬೋದು, ಬೇಡ ಅಂತೇಳಿ ದೈತ್ಯರನ್ನು ತಗೊಳ್ಳಿಕ್ಕೆ ಭಗವಂತ ಸುಮ್ಮನೆ. ಅವನು ನೆಗಡಿಕೊಂಡು ಹೋದರೆ ಮತ್ತೇನುಂಟು? ಅವನು ಒಂದು ಸ್ಮೈಲ್ ಮಾಡಿದರೆ ಎಲ್ಲರನ್ನು ಚೇಂಜ್ ಮಾಡಬಲ್ಲ ಅವನು. ಅವನಿಗೇನು ಬೇಕಾದ್ರೂ ಮಾಡ್ಬೋದಲ್ಲ. ಶಿವ ಹೇಳ್ತಾನೆ, ನಾನು ಭಗವಂತನ ಒಂದು ನಗುವಂಥದ್ದು ಅಷ್ಟೊಂದು ಸಣ್ಣ ಕಾರ್ಯ ಕೂಡ ಈವನ್ ಯಾವ ದೇವತೆಗಳಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವನ ಸ್ಮೈಲನ್ನು ಕೂಡ ರಿಪೀಟ್ ಮಾಡಲಿಕ್ಕೆ ಯಾವ ದೇವತೆಗಳಿಗಾಗಲಿ, 33 ಕೋಟಿ ದೇವತೆಗಳಲ್ಲಿ ಯಾರಿಗೂ ಅದನ್ನು ಮಿಮಿಕ್ರಿ ಅಂತ ಹೇಳ್ತಾರಲ್ಲ, ಅವನು ಮಾಡಿದ ಹಾಗೇ ಮಾಡಲಿಕ್ಕೆ, ಆ ಸ್ಮೈಲ್ ಕೂಡಲೇ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯ. ಅಷ್ಟು ಆ ನಗು ಕೂಡ ಅಷ್ಟೊಂದು ಮನಮೋಹನವಾಗಿರ್ತದೆ, ಯಾರನ್ನು ಬೇಕಿದ್ರೂ ಉರುಳಿಸ್ತದೆ ಅಂತ. ಅವ ಸ್ಮೈಲ್ ಮಾಡಿ ಹೇಳಿದ, ಏನಿಕ್ಲೆ ಬರ್ಚಿ ಅವ ಮತ ಅಂತೇಳಿ, ಆ ಒಂದೇ ಮಾತಲ್ಲಿ ಅವ್ರು ಬೇಡ ಅಂತೇಳಿ ಬಿಟ್ಟು ಬಿಟ್ಟರು. ಸುರಿಯನ್ನು ದೇವತೆಗಳು ತಗೊಂಡ್ರು, ಈ ವಾರುಣಿಯನ್ನು. ಯಾಕಂದರೆ ಅವಳು ವರುಣನ ಮಗಳು, ಸುರಕ್ಕೆ ಅಧಿದೇವತೆ ಅವಳು. ಅವಳು ವಾರುಣಿಯನ್ನು ಇವರು ದೇವತೆಗಳು ಸ್ವೀಕಾರ ಮಾಡಿದ ಕಾರಣ ಏನಾಯ್ತು ಅವರಿಗೆ ಹೆಸರು? ಸುರರು ಅಂತೇಳಿ ಆಯಿತು. ವಾರುಣಿಯನ್ನು ದೈತ್ಯರು ತಗೊಳ್ಳದ ಕಾರಣ ಅವರಿಗೇನಾಯಿತು? ಅಸುರರು ಅಂತೇಳಿ ಹೆಸರು ಬಂತು. ಹಾಗೆ ಸುರ ಅಸುರ ಅಂತೇಳಿ ವಿಭಾಗ ಬಂತು. ಈಗ ದೇವತೆಗಳು ವಾರುಣಿಯನ್ನು ಸ್ವೀಕಾರ ಮಾಡಿದ್ರು ಅಂತೇಳಿ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅಪ್ಪಗ ನಾನು ಅವಳು ಕುಡಿ ನೋಕುಲ ಅಂತ ಹೇಳುವುದು ಬೇಡ. ಸುರಿಯನ್ನು ತಗೊಂಡ್ರಲ್ಲ ಅವ್ರು ಕುಡುಕರಾಗಾದ್ರೆ ಅಲ್ಲ. ನೋಡಿ, ಮೆಡಿಕಲ್ ಶಾಪ್ನವರು ವೆರೈಟಿ ವೆರೈಟಿ ಮದ್ದುಗಳನ್ನ ಇಟ್ಕೊಳ್ತಾರೆ. ಹಾಗಂತೇಳಿ ನಾವು ಮೆಡಿಕಲಲ್ಲಿ ಇರುವವನಿಗೆ ರೋಗ ಉಂಟು ಅಂತ ನಾವು ಹೇಳ್ತೇವಾ? ಇಲ್ಲ. ಯಾರಿಗಾದ್ರೂ ರೋಗ ಬಂದ್ರೆ ಕೊಡ್ಲಿಕ್ಕೋಸ್ಕರವ ಮದ್ದು ಇಟ್ಕೊಳ್ತಾನೆ ಅಲ್ಲ. ಅವನ ಹತ್ರ HIV ಇದು ಮೆಡಿಸಿನ್ ಉಂಟು, ಹಾಗಂತೇಳಿದ್ರೆ ಅವನಿಗೆ ಏಡ್ಸ್ ಉಂಟು ನಾವು ಹೇಳ್ತೇವಾ? ಇಲ್ಲ. ಅವ ಮೆಡಿಸಿನ್ ಇಟ್ಟಿದ್ದು ಯಾರಿಗೋಸ್ಕರ? ಕೊಡ್ಲಿಕ್ಕೋಸ್ಕರ ಅಷ್ಟೇ. ಅವ ಕುಡಿಲಿಕ್ಕೋಸ್ಕರ ಅಲ್ಲ ಇಟ್ಟದು. ಹಾಗೆ ದೇವತೆಗಳು ಸುರೆಯನ್ನು ಸ್ವೀಕಾರ ಮಾಡಿದ್ದಾರೆ. ಸುರೆಯನ್ನು ಸ್ವೀಕಾರ ಮಾಡಿದ ಕೂಡ ಅವರು ಕುಡುಕರ ಕುಡಿಯುತ್ತಿದ್ರು ದಿನ ಅಲ್ಲಂತಿಲ್ಲ. ಆ್ಯಕ್ಚುಲಿ ವಾರುಣಿ ಅಂತೇಳಿದರೆ ಅದರ ಹೆಸರಿನ ಅರ್ಥ ಏನಂತೇಳಿದರೆ, ವಾರುಣಿ ಅಂತೇಳಿದರೆ ಯಾವತ್ತೂ ಸಂತೋಷವನ್ನು ಕೊಡ್ತದೆ ಮತ್ತು ಯಾವತ್ತೂ ಉತ್ಸಾಹವನ್ನು ಕೊಡ್ತದೆ. ಈಗ ದೇವತೆಗಳಿಗೆ ಸ್ವಲ್ಪ ಉತ್ಸಾಹ ಬೇಕು, ಸಂತೋಷ ಬೇಕು. ನಾವು ಏನಾದರೂ ಒಂದು ಕೆಲಸ ಮಾಡುವಾಗ ಅದರಲ್ಲಿ ಸಂತೋಷ ಸಿಗೋದಿಲ್ಲ ಅಂತೇಳಿದರೆ ನಮಗೆ ಅದು ಮಾಡಲಿಕ್ಕೆ ಮನಸ್ಸು ಒಪ್ಪುದಿಲ್ಲ. ನೋಡಿ, ಅದರಲ್ಲಿ ಏನಾದರೂ ಸ್ವಲ್ಪ ಟೇಸ್ಟ್ ಇದ್ರೇ ಆ ಕೆಲಸ ಮಾಡ್ತೇವೆ. ಒಂದು ಟೇಸ್ಟ್ ಇಲ್ಲದ ಕೆಲಸ ಮಾಡಬೇಕು ಅಂತೇಳಿದರೆ ಅದು ತುಂಬ ಕಷ್ಟ. ನಮಗೆ 16 ಮಾಲೆ ಜಪ ಮಾಡೋದು ಸ್ವಲ್ಪ ರುಚಿ ಇಲ್ಲದಿದ್ದರೆ
ಅದು ಅದರಷ್ಟು ಕಷ್ಟದ ಒಂದು ವಸ್ತೇ ಈ ಪ್ರಪಂಚದಲ್ಲಿ ಇಲ್ಲ ಅನ್ನಿಸ್ತದೆ. ಎಷ್ಟು ಮಾಡಿದರೂ ಆಗೋದಿಲ್ಲ ಆಗೋದಿಲ್ಲ, ಸಾಕ್ಷಿ ಮೇಲೆ ಮತ್ತೆ ಮತ್ತೆ ನೋಡ್ತೇವೆ, ಮತ್ತೆ ಮತ್ತೆ ನೋಡ್ತೇವೆ, ಅದು ಮೂವ್ ಆಗ್ತಿಲ್ಲ. ಯಾಕಂದರೆ ರುಚಿ ಇಲ್ಲ ಅದರಲ್ಲಿ. ರುಚಿ ಇಲ್ಲದ ಕಾರಣ ಮಾಲೆಯನ್ನು ನೂರೆಂಟು ಇರೋದು, ಎಲ್ಲಿಯೋದಾದ್ರೂ 1008 ಮಾಲೆ ಉಂಟು ಅಂತ ಒಮ್ಮೆ ಮೇಲೆ ಮಾಡಿ ಕೆಳಗೆ ಮಾಡಿ ಮತ್ತೆ ಅದನ್ನು ಬ್ಯಾಗಿನೊಳಗೆ ಹಾಕಿ, ಯಾಕೆ ರುಚಿ ಬರ್ತಾ ಇಲ್ಲ, ಕಲ್ಮಶಗಳು ಹೃದಯದಲ್ಲಿ ಉಂಟು, ರುಚಿ ಸಿಗ್ತಾ ಇಲ್ಲ, ಅದನ್ನು ಮತ್ತೆ ಮತ್ತೆ ಮಾಲೆಯನ್ನು ತಿರುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಮಾತಾಡಿ ಅಂತ ಹೇಳಿದರೆ ರಾತ್ರಿ ಆಗಲು ಪಟ್ಟಂಗೆ ಹೊಡಿತೇವೆ. ಅದೇ ಒಂದು 10 ನಿಮಿಷ ಕೂತು ಜಪೆ ಮಾಡಲಿಕ್ಕೆ ಹೇಳಿ, ಅಬ್ಬಾ ಎಂತನಿದ್ರೆ. ಈಗೊಂದು ಸಿನಿಮಾ ನೋಡಿದರೆ 2.5 ಗಂಟೆ, ಎಷ್ಟು ಒಳ್ಳೆ, ಎಷ್ಟು ಬಾಹುಬಲಿ ತೂಕ, ಬಾಹುಬಲಿ ಎಷ್ಟು ಕಣ್ಣೆಲ್ಲ ಓಪನ್ ಮಾಡಿ ನೋಡ್ತೇವೆ. ಅದೇ 2.5 ಗಂಟೆ ಭಗವಂತನ ಬಗ್ಗೆ ಕೇಳೋದಾದರೆ 10 ನಿಮಿಷ ಸಾಕು, ಕಣ್ಣು ಬಾಯಿ ಎಲ್ಲ ಮುಚ್ಚಿ ಹೋಗ್ತದೆ. ದೇವರ ಬಗ್ಗೆ ಕೇಳುವಾಗ ಎಲ್ಲಿ ಹೋಗ್ತದ ಆ ಒಂದು ಉಳಿದ ಎಲ್ಲ ವಿಷಯಗಳೆಲ್ಲ, ಆ ನಿಗ್ರಹ ಶಕ್ತಿ ತಾಳ್ಮೆ ಎಲ್ಲ ಇರ್ತದೆ. ಭಗವಂತನ ಬಳಿಗೆ ಬರುವಾಗ ಎಲ್ಲ ಗಾಳಿ ಹೋದ ಟ್ಯೂಬ್ನಾಗೆ, ಒದ್ರಲ್ಲೂ ಯಾವುದ್ರಲ್ಲೂ ಹೊಡೆದ ಬೆಲೂನ್ ಥರ ಎಲ್ಲ ಹಾಗೆಯೇ ಸತ್ತು ಬೀಳ್ದಾಗಿರ್ತದೆ. ಸೊ ಭಗವಂತ ಚಿಂತನೆಗೆ ಹೃದಯ ಅಷ್ಟು ಸುಲಭವಾಗಿ ಎಷ್ಟೋ ವರ್ಷಗಳಿಂದ ಇದು ರಿಜೆಕ್ಟ್ ಆಗಿದೆ ದೇವರಿಂದ, ಕಂಡೆಮ್ಡ್ ಆಗಿದೆ. ಇದನ್ನು ಅಷ್ಟು ಬೇಗ ರಿಪೇರಿ ಮಾಡಿ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ವಾಹನಗಳು ನೋಡಿ, ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥದ್ದು, ಅದು ಗೌರ್ಮೆಂಟಿಂದ ಯಾವುದೋ ಒಂದು ಕಾರಣಕ್ಕೆ ಸ್ಮಗ್ಲಿಂಗ್ ಮಾಡಿದೆ ಏನೋ ಒಂದು ಕಾರಣಕ್ಕೆ ಅದನ್ನು ರಿಜೆಕ್ಟ್ ಮಾಡ್ತಾರೆ, ಅದನ್ನು ಓಡಿಸ್ಲಿಕ್ಕಿಲ್ಲ. ಅದು ಪೊಲೀಸ್ ಸ್ಟೇಷನ್ ಮುಂದೆ ಎಷ್ಟೋ ವರ್ಷಗಳ ಕಾಲ ಹಾಗೆಯೇ ಬಿದ್ದು ಬಂದು ಅದನ್ನು ಒಮ್ಮೆ ನಾವು ಅದರಲ್ಲಿ ನಾಳೆ ತೊಗೊಂಡು ನಾಳೆನೇ ಅದರಲ್ಲಿ ತಿರುಪತಿಗೆ ಹೋಗಬೇಕು ಅಂತ ಹೇಳಿದರೆ ಆಗ್ತದಾ? ತಿರುಪತಿ ಬೆಟ್ಟ ಹತ್ತಲಿಕ್ಕೆ ಆಗ್ತದೆ? ಅದರಲ್ಲಿ ಆಗೋದಿಲ್ಲ, ಅದು ಫುಲ್ಲು ಕಂಡೆಮ್ ಆಗಿ ಹೋಗಿದೆ. ಅದು ಅದರಲ್ಲಿ ಯಾವ ಪಾರ್ಟಿ ಕೆಲಸ ಮಾಡಲ್ಲ. ಮತ್ತೆ ಅದು ನೀವು ಆಫೀಸಿಗೆ ಕೊಟ್ಟು ಅಲ್ಲಿ ಒಳ್ಳೆ ಸರ್ವಿಸ್ ಗ್ಯಾರೇಜಿಗೆ ಹಾಕಿ ಅದಕ್ಕೆ ಇಂಜಿನ್ ಆಯಿಲ್ ಮತ್ತು ಎಲ್ಲದನ್ನು ಸ್ಟಾರ್ಟಿಂಗಿಂದ ಅದರ ಕನ್ನಡಿಯಲ್ಲಿ ಎಷ್ಟೋ ಧೂಳಿರ್ತದೆ, ಒಳಗಡೆ ಇಂಜಿನೆಲ್ಲ ಹೋಗಿರ್ತದೆ, ಮತ್ತು ಅದಕ್ಕೆಲ್ಲ ಸರ್ವಿಸ್ ಮಾಡಿದ್ಮೇಲೆ ಮತ್ತೆ ಅದನ್ನು ತಿರುಪತಿ ಬೆಟ್ಟಕ್ಕೆ ಹತ್ತಿಸ್ಬೋದು ಅದನ್ನು. ಹಾಗೆ ಈ ಶರೀರ ಭಗವಂತನಿಂದ ರಿಜೆಕ್ಟ್ ಆಗಿಬಿಟ್ಟಿದೆ. ಈ ಶರೀರ ಭಗವಂತನ ಸೇವೆ ಮಾಡದೆ ಪ್ರಕೃತಿ ಏನು ಮಾಡಿದೆ? ನೀನು ದೇವರ ಸೇವೆ ಮಾಡಲಿಲ್ಲ, ನಿನಗೆ ಯಾಕಿದ್ದಲ್ಲ, ಬೇಡ, ಅದು ಕಂಡಮ್ ಆಗಿದೆ. ಪ್ರಭುಪಾದ ಅಂತರ ಮಹಾತ್ಮರು ನಮ್ಮನ್ನು ಮತ್ತೆ ಏಲಮ್ಮಲ್ಲಿ ತೊಗೊಂಡಿದ್ದಾರೆ, ನಾನು ಹೇಗಾದರೂ ಮಾಡಿದ್ದೀನಿ ಯೂಸ್ ಮಾಡ್ತೇನೆ ಬಾ ಅಂತೇಳಿ. ಮತ್ತೆ ಇದನ್ನು ಏನು ಮಾಡಬೇಕು? ಹರೇ ಕೃಷ್ಣ ಭಕ್ತದೊಟ್ಟಿಗೆ ಭಕ್ತವೃಂದದಲ್ಲಿ ಸೇರಿಸಬೇಕು, ಸೇರಿಸಿ ಇದಕ್ಕೆ ಇಂಜಿನ್ ಆಲ್ ಹಾಕಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಮತ್ತೆ ಇದನ್ನು ಒಳ್ಳೆ ಗ್ಯಾರೇ ಒಳ್ಳೆ ಮೆಕ್ಯಾನಿಕ್ಗೆ ಕೊಟ್ಟು ಒಳ್ಳೆ ಸರ್ವಿಸ್ ಮಾಡಿಸಿದರೆ ಆವಾಗ ಅದು ಬೆಟ್ಟ ಹತ್ತು ಅಂತೇಳಿದರೆ ಬೆಟ್ಟ ಹತ್ತುತ್ತದೆ. ಈಗ ನಾನು ಬೆಟ್ಟ ಹತ್ತು ಅಂತೇಳಿ ಈಗಲೇ ಆ ಸ್ಟೇಷನಿಂದ ತಂದ ಕೂಡಲೇ ಬೆಟ್ಟ ಹತ್ತಿಸಬೇಕು ಅಂದರೆ ಹತ್ತದಲ್ಲ, ಟಯರೇ ಗುಂಡು ಗೊತ್ತಿಲ್ಲ ಅಲ್ಲ. ಎಲ್ಲ ದೂರ ಹೋಗುವಾಗ ವೆಹಿಕಲ್ನವ್ರು ಏನು ಮಾಡ್ತಾರೆ? ಅವು ಕಂಡೀಷನ್ ತೂಡಿ ಗಾಡಿದ ಅಂತ ಹೇಳ್ತಾರೆ, ಅದನ್ನೊಂದು ಕಂಡೀಷನ್ ನೋಡಬೇಕು. ಹಾಗೆ ಇದು ಕಂಡೀಷನ್ ಇಲ್ಲದ ಗಾಡಿ, ನಿಮ್ಮದು ಕಂಡೀಷನ್ಗೆ ಬರಲಿಲ್ಲ, ಕಂಡೀಷನ್ ಬರುವವರೆಗೆ ಗ್ಯಾರೇಜಲ್ಲಿ ಇಲ್ಲದೇ ಒಳ್ಳೆ ರಿಪೇರಿ ಮಾಡಿಸ್ಬೇಕು, ಸರ್ವಿಸ್ ಕೊಡಬೇಕು. ಹಾಗೆ ಈ ಶರೀರ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ತೊಡಗಿಸಿ ಆದಮೇಲೆ ಒಳ್ಳೆ ಗಾಡಿ ಓಡ್ತಾ ಇರುವಾಗ ಮತ್ತೆ ಅದಕ್ಕೆ ಗ್ರಿಪ್ ಎಲ್ಲ ಸಿಗೋದು ಆಮೇಲೆ ಅಲ್ಲ, ಒಮ್ಮೆಲೆ ಗ್ಯಾರೇಜಿಂದ ತಂದ ಕೂಡಲೇ ಅದು ಪರ್ಫೆಕ್ಟ್ ಅಂತ ಹೇಳಿ ಆಗೋದಿಲ್ಲ. ಮತ್ತೆ ಅದನ್ನು ಉಪಯೋಗಿಸುವಾಗ ಅದರ ಚಾಣಕ್ಯತೆ ಬರ್ತದೆ, ಅದರಲ್ಲಿ ಪರಿಪೂರ್ಣತೆ ಬರ್ತದೆ. ಹಾಗೆ ಇದು ತುಂಬ ದಿನ ನಾವು ಯೂಸ್ ಮಾಡಬೇಕು, ಇದನ್ನು ಯೂಸ್ ಮಾಡಿದರೆ ಮಾತ್ರ ಇದು ಉಪಯೋಗಕ್ಕೆ ಬರೋದು, ಇಲ್ಲದಿದ್ರೆ ಇದು ಉಪಯೋಗಕ್ಕೆ ಬರುವಂಥದ್ದಲ್ಲ. ಹಾಗೆ ಇವರು ಇದನ್ನು ನಮಗೆ ರೋಗಗ್ರಸ್ತರಾದವರಿಗೋಸ್ಕರ ಸುರೆಯನ್ನು ಅವರು ದೇವತೆಗಳು ಸ್ವೀಕಾರ ಮಾಡಿದರೆ ವಿನಃ ಸುರೆಯನ್ನು ತಾವು ಅನುಭವಿಸ್ಲಿಕ್ಕೋಸ್ಕರ ವಾರುಣಿಯನ್ನು ದೇವತೆಗಳು ಇಟ್ಟದ್ದಲ್ಲ. ಆದ ಕಾರಣ ನಾವು ದೇವತೆಗಳನ್ನು ಯಾವತ್ತೂ ಅವರು ಸುರರು ಸುರಪಾನ ಮಾಡುವವರು ಅಂತೇಳಿ ತಪ್ಪಾಗಿ ಭಾವಿಸಲೇಬಾರ್ದು. ನಮಗಿಂತ ಎಷ್ಟೋ ಕೋಟಿಗಟ್ಟಲೆ ಶಕ್ತಿ ಅದಕ್ಕಿದ್ದವರು. ಕೆಲವೊಮ್ಮೆ ಭಗವಂತ ಅವರ ಮುಖಾಂತರ ಕೆಲವು ತಪ್ಪನ್ನು ಮಾಡಿಸ್ತಾನೆ ನಮಗೆ ಬುದ್ಧಿವಾದ ಹೇಳಿಕ್ಕೋಸ್ಕರ, ನಮ್ಮನ್ನು ನೇರವಾಗಿ ಉಪಯೋಗಿಸಲಿಕ್ಕೆ ಇಷ್ಟ ಇಲ್ಲದ ಕಾರಣ ಅವರ ಕೈಯಿಂದ ಮಾಡಿಸ್ತಾನೆ ವಿನಃ ಅದರ ಮುಖ್ಯ ಕಾರಣ ಬಂದು ಅವರು ಕೆಟ್ಟವರು ಅಂತೇಳಿ ನಾವು ಕೇವಲ ಗ್ರಂಥ ಪಠನದಿಂದ ಅವರನ್ನು ಕೆಟ್ಟವರು ಅಂತೇಳಿ ಯಾವತ್ತೂ ಭಾವಿಸಬಾರ್ದು. ಅದಕ್ಕೆ ಪರಂಪರೆಯಲ್ಲಿ ಬರ್ತಕ್ಕಂತಹ ಬುಕ್ಕನ್ನೇ ನಾವು ಓದಬೇಕು ಅಂತೇಳಿ ಇದು ಮಾಡೋದು. ಹಾಗೆ ಅಷ್ಟೊತ್ತಿಗೆ ಧನ್ವಂತರಿ ಪ್ರಕಟನಾಗಿದ್ದಾನೆ, ಅಮೃತ ಬಂದಿದೆ, ಅಮೃತ ಕೈಲಿ ತುಂಬಿದಾಗ ಏನಾಯಿತು, ಎಲ್ಲ ರಾಕ್ಷಸರು ಇನ್ನೂ ಕಂಪ್ಲೀಟ್ ಆಗಲಿಲ್ಲ ನೋಡಿ ಚಾಲಾಯಿ, ಆ ಅಮೃತ ಬಂದು ಬಿಟ್ಟಿದೆ ಆಡುವಾಗ ಮತ್ತೆ ಜಗಳ ಸ್ಟಾರ್ಟ್ ಆಯಿತು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅಮೃತ ಧನ್ವಂತರಿ ಕೈಯಲ್ಲಿದೆ, ಕೂಡಲೇ ಜಗಳ ಪ್ರಾರಂಭವಾಯಿತು. ಕೂಡಲೇ ಜಗಳ, ಅಹಂಪೂರ್ವಂ ನನಗೆ ಮೊದಲು ನಮಗೆ ಮೊದಲು ಅಂತೇಳಿ ದೇವತೆಗಳು ಪ್ರಾರಂಭ ಮಾಡಿದರು. ನಮಗೆ ಮೊದಲು ಕೊಡಬೇಕು ಅಮೃತವನ್ನು ಅಂತೇಳಿ ದೇವತೆಗಳು, ಇವರು ರಾಕ್ಷಸರು ಮೊದಲು ಅವರಿಗೆ ಬೇಕು ಅಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೂ ಧನ್ವಂತರಿ ಕೈಯಲ್ಲುಂಟು, ಇವರು ರಾಕ್ಷಸರು ನಮಗೆ ಮೊದಲು ಅಂತ ಮೊದಲು ಕಿರುಚಾಟಿಕೆ ಪ್ರಾರಂಭ ಮಾಡಿದ್ದವರೇ ರಾಕ್ಷಸರು. ಅಹಂಪೂರ್ವಂ ನಾವು ಮೊದಲು ನಾವು ಮೊದಲು, ಕೆಲವರಿಗೆ ಸಿಗದವರು ಮತ್ತೆ
ಸಿಗುವ ಚಾನ್ಸ್ ಇಲ್ಲದವ್ರು ಮತ್ತೆ ಅವರು ದೇವತೆಗಳಿಗೆ ಹೇಳಿದ್ರು, ಹೌದು ನೀವು ಕೂಡ ಕಷ್ಟ ಮಾಡಿದ್ರಲ್ಲ ಅವರಿಗೆ ಸಿಗುವುದಿಲ್ಲ ಅಂತ ಆದಾಗ ನೀವು ಕೂಡ ಕಷ್ಟಪಡಿದ್ರೆ ಮತ್ತೆ ನಿಮ್ಗೆ ಕೂಡ ಇರಬೇಕಲ್ಲ ದೇವರ ಸಾಪಾಟಿಗೆ. ಮತ್ತೆ ಸ್ವಲ್ಪ ಕೆಲವರು ಅಂದರೆ ಅವರ ಕೈಯಿಂದ ಇನ್ನು ಬರುವ ಚಾನ್ಸ್ ಇಲ್ಲ, ಪಾಪ ಜೂನಿಯರ್ ಅವರು ರಾಕ್ಷಸರಲ್ಲಿ ಇವರು ಸೀನಿಯರ್ಸ್ ಎಲ್ಲ ಕುಡಿದು ಬಿಡ್ತಾರಂತ ಅವರ ಮನಸ್ಸಲ್ಲಿ ಒಂದು ಭಾವನೆ. ಅವ್ರು ಹೇಳ್ತಿದ್ದಾನೆ, ಹೌದು ನೀವು ಮಾಡಿದ್ರು ಸರಿ ರೀ, ನಿಮಗೆ ಕೂಡ ಇರಬೇಕಲ್ಲ ಅಂದರೆ ಅವರಿಗೆ ಇವರಿಗೆ ಬಂದರೆ ಒಳ್ಳೆಯವರು ಅವರಿಗೆ ಕೊಡಿಸ್ಬೇಕು ಕೊಡ್ತಾರೆ ಕೇಳಿದ್ರೆ, ಅದಕ್ಕೋಸ್ಕರ ಅವರಿಂದ ಅವರು ರಜೋಗುಣದವರು ಅವರಿಂದ ಕೆಲಸ ಆಗಲಿಕ್ಕಿಲ್ಲ ಅಂತೇಳಿ ದೇವತೆಗಳಿಗೆ ಸ್ವಲ್ಪ ಸಪೋರ್ಟಾಗಿ ಮಾತಾಡಿದಾಗೆ ಮಾತಾಡ್ತಿದ್ದಾರೆ ಈ ರಾಕ್ಷಸರು ಸ್ವಲ್ಪ ಮಂದಿ. ಮತ್ತು ಬಲಿಷ್ಠರಾದ ರಾಕ್ಷಸರು ಅಮೃತವನ್ನು ನಮಗೆ ಬೇಕು ಅಂತೇಳಿ ಜಗಳ ಮಾಡ್ತಿರುವಾಗ ಭಗವಂತ ತುಂಬ ಆಕರ್ಷಕವಾಗಿರ್ತಕ್ಕಂತಹ ಮೋಹಿನಿ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಮೋಹಿನಿ ರೂಪ ಸಾಕ್ಷಾತ್ ಶಿವನನ್ನೇ ಮೋಹ ಮಾಡಿದೆ. ಯಾರನ್ನು ಬೇಕಿದ್ರೂ ಆ ಮೋಹಿನಿ ರೂಪ ತಗೊಂಡು ಬಂದಿದ್ದಾನೆ. ಇವರ ಜಗಳ ಮಧ್ಯದಲ್ಲಿ ಅಮೃತವನ್ನು ಇಟ್ಕೊಂಡಿದ್ದಾನೆ. ಅಮೃತವನ್ನು ಇಟ್ಕೊಂಡು ಒಂದು ನಗು ಅವರನ್ನು ನೋಡಿ ನಕ್ಕಿದ್ದಾನೆ ಅಷ್ಟೇ. ಹಬ್ಬ ಅವರು ಬಿದ್ದು ಬಿಟ್ಟಿದ್ದಾರೆ ಎಲ್ಲರೂ. ಎಷ್ಟು ಚಂದ ರೀ, ಮೂಗೆಷ್ಟು ಚಂದ, ಕಣ್ಣೆಷ್ಟು ಚಂದ, ಕೂದಲೆಷ್ಟು ಚಂದ, ಸೀರೆ ಎಷ್ಟು ಚಂದಾಗಿ ಇಟ್ಟಿದ್ದಾಳೆ, ಕಾಲು ನೋಡ್ರಿ, ಅವರವರಿಗೆ ಯಾವ್ಯಾವ ಅಂಗ ಇಷ್ಟನೋ ಆ ಅಂಗವನ್ನು ಒಬ್ಬೊಬ್ಬರು ನೋಡಿ ಆಹಾ ಆಹಾ ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಚೆನ್ನಾಗಿದ್ದಾಳೆ ಅಂತೇಳಿ. ಇನ್ನು ಅವಳು ಏನಿದ್ರೂ ಬರೋಗಿಲ್ಲ. ಅವಳು ಮತ್ತೆ ಬಾಯ್ ಬಿಟ್ಟು ಹೇಳಿದ್ಲು, ಇದೋ ನಮ್ಮಂತರ ನಂಬೇಡಿ ಹೆಂಗಸರು ನಾವು ಹಾಗೆ ಹೇಗೆ ಅಂತ. ಇಲ್ಲಪ್ಪ ಪರವಾಗಿಲ್ಲ, ನೀವೇನು ಮಾಡಿದ್ರು ಪರವಾಗಿಲ್ಲ, ಅಮೃತ ಕೈಗಿಟ್ಟಿದ್ದಾರೆ, ಸರಿ ನೀವು ಸಾಲಾಗಿ ಕೂತ್ಕೊಳ್ಳಿ, ನಾನು ಹಂಚ್ತೇನೆ, ನೀವು ಜಗಳ ಮಾಡಬೇಡಿ. ಅವ್ರು ಏನು ಹೇಳಿದ್ರು ಪರವಾಗಿಲ್ಲ, ಏನು ಹೇಳಿದ್ರು ಪರವಾಗಿಲ್ಲ ಅಂತ. ದೇವತೆಯರು ಒಂದು ಕಡೆ ಕೂತಿದ್ದಾರೆ, ದೈತ್ಯರು ಒಂದು ಕಡೆ ಕೂತಿದ್ದಾರೆ, ಅಮೃತವನ್ನು ಹಂಚಬೇಕು. ಮೊದಲು ಹೋಗಿ ದೈತ್ಯರ ಮುಂದೆ ನಿಂತಿದ್ದಾಳೆ ಅಷ್ಟೇ. ದೈತ್ಯರ ಮುಂದೆ ನಿಂತು ಅವಳ ಭಾವರ ಬಗ್ಗೆ ಸ್ವಲ್ಪ ಮಾತಾಡುವಾಗ ಅವರು ಇನ್ನು ಅದಕ್ಕೆ ಮೆಲ್ಟ್ ಆಗಿ ಹೋಗಿದ್ದಾರೆ. ಪರವಾಗಿಲ್ಲ, ನೀನು ಏನು ಮಾಡಿದ್ರು ಪರವಾಗಿಲ್ಲ ಅಂತೇಳಿ. ಮತ್ತು ದೇವತೆಗಳೇನೋ ಒಂದು ಮೂಲೆಯಲ್ಲಿ ಇದ್ದಾರೆ. ಮಾತ್ರ ಇವರು ಪ್ರಾರಂಭಿಸುವಾಗ ಮಾತ್ರ ಇವರನ್ನು ಒಳ್ಳೆ ಮಾತಿನ ಮೋಡಿಯಲ್ಲಿ ಇವರನ್ನು ಮ್ಯಾಜಿಕ್ ಮಾಡಿಬಿಟ್ಟಿದ್ದಾಳೆ. ಪ್ರಾರಂಭಿಸುವಾಗ ಮಾತ್ರ ದೇವತೆಗಳಿಗೆ ಅಮೃತವನ್ನು ಕೊಟ್ಟಲು. ಕೊಟ್ಟ ಕೂಡಲೇ ರಾವಿಗೆ ಗೊತ್ತಾಯಿತು, ಅವನೇನು ಸಾವಿರ ಕಾಲ ವರ್ಷ ತಪಸ್ಸು ಮಾಡಿದ ಅಮೃತಕ್ಕೋಸ್ಕರ. ಅವನಿಗೆ ಗೊತ್ತಾಯಿತು ಇದೇನೋ ಮೋಸ ನಡೀತದಂತೆ. ಅವು ಇವರ ಸೈಡಲ್ಲಿ ಕೂತಿದ್ದಾನೆ, ಅವನೇನು ಅಮೃತಕ್ಕೋಸ್ಕರ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದನಂತೆ. ಇನ್ನು ಅವನು ಬೇಜಾರು ಮಾಡೋದು ಬೇಡ ಅಂತ ಕೈಗೆ ಹಾಕಿ ಬಿಟ್ಟಿದ್ದಾಳೆ. ಆದರೆ ತಿನ್ನಲಿಕ್ಕೆ ಅವ ಯೋಗ್ಯವಾದ ವ್ಯಕ್ತಿ ಅಲ್ಲ, ಅವನ ಅಮೃತವನ್ನು ಪಡೀಲಿಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ. ಇನ್ನು ಬಾಯಿಗೆ ಹೋಗಿ ಒಳಗೆ ಹೋಗುವಷ್ಟರೊಳಗೆ ಕಟ್ ಮಾಡಿ ರುಂಡವನ್ನು ಶಿರಚ್ಛೇದನ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ನಾವು ಶಿರಚ್ಛೇದನ ಮಾಡುವಾಗ ಅದರಿಂದ ಬಂದಂತಹ ರಕ್ತನೇ ರಾಮಾಯಣದಲ್ಲಿ ಬರೋದಿಲ್ಲ, ಆದರೆ ಬೇರೆ ಗ್ರಂಥಗಳಲ್ಲಿ ಹೇಳ್ತಾರೆ ಆ ಬಂದಂಥ ರಕ್ತನೇ ಆ ರಕ್ತದಿಂದ ಹುಟ್ಟಿದ್ದೆ ನೀರುಳ್ಳಿ. ಮತ್ತು ಆ ಒಳಗಿನ ಕೊಬ್ಬುಂಟಲ್ಲ ಮಾಂಸದ ಮುದ್ದೆ ಕ್ಯಾಲ್ಸಿಯಂ ಅಂತ ಇರ್ತದಲ್ಲ, ಅದರಿಂದ ಬಂದದ್ದೇ ಬೆಳ್ಳುಳ್ಳಿ. ಅದಕ್ಕೆ ನಾವು ಅದು ನಿಷಿದ್ಧ ಆಹಾರ ತಿನ್ನಬಾರ್ದು 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 ಅಂತೇಳಿ ಹೊಡ್ಕೊಳ್ಳೋದು ನಮ್ಮ ಹರೇ ಕೃಷ್ಣ ಮತದಲ್ಲಿ. ನೀರುಳ್ಳಿ ಬೆಳ್ಳಿಲನ್ನು ಸ್ವೀಕಾರ ಮಾಡಬಾರ್ದು. ಅಷ್ಟೇ ಅಲ್ಲದದ್ದು ಭಗವಂತನಿಗೆ ಅರ್ಪಿತವಾಗೋದಿಲ್ಲ, ಅಭಕ್ಷ್ಯ ಭೋಜನ ಅಂತಾರೆ. ಅಭಕ್ಷ್ಯ ಭೋಜನಕ್ಕೂ ಕೂಡ ಅದು ಎಷ್ಟೋ ಪಾಪಗಳುಂಟು. ಅದಕ್ಕೆ ಕೂಡ ನಾವು ತಿನ್ನಬಾರ್ದನ್ನು ತಿನ್ನೋದಕ್ಕೆ ಕೂಡ ಎಷ್ಟೋ ಪಾಪಗಳನ್ನು ಎಷ್ಟೋ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಹಾಗೆ ನೀರುಳ್ಳಿ ಬೆಳ್ಳಿಲನ್ನು ದೇವರಿಗೆ ನೈವೇದ್ಯ ಮಾಡಲ್ಲ. ಅದು ರಾಮಾಯಣದಲ್ಲೆಲ್ಲ ಬೇರೆ ಗ್ರಂಥಗಳಲ್ಲಿ ನನಗೆ ಓದಿದ ನೆನಪುಂಟು ಒಳ್ಳೆಯದಾಗಿ. ಸೊ ಆ ರೀತಿಯಾಗಿ ಆ ನೀರುಳ್ಳಿ ಬೆಳ್ಳಿಯ ಉದ್ಭವ ಆಯಿತು. ಹಾಗೆ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ನೀರುಳ್ಳಿ ಬೆಳ್ಳಿ ತಿಂದರೆ ಕಫ ಕೊಳ್ಳೋದು ಹೃದಯ ಕೊಳ್ಳೋದು ಹಾಗೆ ಹೇಗೆಲ್ಲ. ಅದಿದ್ದರೂ ಇರ್ಬೋದು, ಯಾಕೆ ಅಮೃತ ಸ್ವಲ್ಪ ಅದರಲ್ಲಿ ರಾವು ಗ್ರಹಣ ಮಾಡಿದನಲ್ಲ. ಆದರೂ ಕೂಡ ಯಾವುದು ದೇವರಿಗೆ ಬೇಡವು. ಶರಣಾಗತಿ ಲಕ್ಷಣ ಯಾವುದು? ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ. ದೇವರು ಯಾವುದು ಬೇಡ ಹೇಳಿದಾರ ನಮಗದು ಬೇಡ, ದೇವರು ಯಾವುದು ಒಳ್ಳೇದಂತ ಹೇಳಿದಾನ ಅದು ಒಳ್ಳೇದು. ಅದು ಒಂದು ವೇಳೆ ನಾವು ನೀರುಳ್ಳಿ ತಿನ್ನದೆ ಸಾಯುವುದೇ ಆದರೆ ಪರವಾಗಿಲ್ಲ, ಅಲ್ಲಿಯಾದರೂ ಸುಖ ಇದೆಯಲ್ಲ. ನೀರುಳ್ಳಿ ತಿಂದು ಮತ್ತೆ ಯಾಕೆ ಹುಟ್ಟಬೇಕು? ಎರಡನೇ ಜನ್ಮ ಯಾರಿಗೆ ಬೇಕು? ಸೊ ಹಾಗೆ ಭಕ್ತರಾದವರು ಈ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆದ ನಿರ್ಧಾರವನ್ನು ತಗೊಳ್ಬೇಕು. ತುಂಬ ಅಂದರೆ ಮೊದಲೇ ಭಕ್ತಿಗೆ ಬರುವಾಗ ಅಷ್ಟೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಕ್ರಮೇಣ ಗೊತ್ತಿದ್ದು 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 ಮತ್ತೆ ನೀರುಳ್ಳಿ ಜಿನ ಆರು ತಿನ್ನು ಪೂಜಾರಿ ಬೇರೆ ತಿನ್ನು ಪೂಜಾರಿ ಅಂತ ಮತ್ತೆ ಮತ್ತೆ ಅವರಿಗೋಸ್ಕರ ಇವರಿಗೋಸ್ಕರ ಹಾಕಿ ನಿಮ್ಮ ಜೀವನವನ್ನು ನೀವು ಹಾಳು ಮಾಡಿ ಕೊಳ್ಬಾರ್ದು. ಹೀಗೆ ರಾಹುವಿಗೆ ರಾವಿನ ಶಿರಚ್ಛೇದನ ಆಗಿದೆ. ರಾಹು ಕೂಡ ವರ ಎಲ್ಲ ಕೇಳಿದ್ದಾನೆ ಈ ಗ್ರಹಣ ಕಾಲದಲ್ಲಿ ಅವರನ್ನು ನುಂಗುವಂಥ ವರ. ಮತ್ತು ಆ ಕಾಲದಲ್ಲಿ ನನಗೆ ತುಂಬ ಬಲ ಬೇಕು, ಆ ಕಾಲದಲ್ಲಿ ಏನು ಕೆಲಸ ಮಾಡಿದ್ರು ಜಪತಪಗಳ ಮಾಡಿದರೆ ಆ ಪುಣ್ಯದ ಫಲ ಟ್ರಿಬಲ್ ಆಗಿರಬೇಕು ಅಂದ್ರೆ ಆ ರೀತಿ ವರ ಎಲ್ಲ ಕೇಳಿದಿವರೇ. ಅದು ಈ ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ, ಬೇರೆ ಗ್ರಂಥಗಳಾಗಿ ನಾವು ಓದಿದ್ರಲ್ಲಿ ಸಿಗ್ತದೆ. ಮೂರು ವರನ ಕೇಳಿದ್ದಾನೆ, ಅದರಲ್ಲಿ ಗ್ರಹಣದ ಸಂದರ್ಭ ರಾಹುಕೇತು ಚಂದ್ರ ನನಗೆ ಸೂರ್ಯಚಂದ್ರ ತೋರಿಸಿಕೊಟ್ರು ಅಂತ ಹೇಳ್ತಾರೆ. ಸೂರ್ಯಚಂದ್ರ ತೋರಿಸಿಕೊಟ್ಟ ಕಾರಣ ಅವರಿಗೆ ಆ ಕೋಪ ಬಂತು, ಅವರ ನುಂಗೋ ಶಕ್ತಿ ನಮಗೆ ಬೇಕು ಅಂತೇಳಿ ಆ ದಿವಸನೇ ಕೇಳಿದ್ದು ಅಂತೇಳಿ ಹಾಗೆ ರಾಹುಗೆ ಬಿಡಲಿ ಅದು. ಹಾಗೆ ಈ ಮೋಹಿನಿ
ಅವತಾರ ಆಗಿದೆ. ಲಕ್ಷ್ಮಿಯಲ್ಲಿ ಅವತಾರ ಆಗಿದೆ. ರಾಮಾಯಣದಲ್ಲಿ ಲಕ್ಷ್ಮಿ ಅವತಾರದ ಬಗ್ಗೆ ವಿವರಣೆ ಬರುವುದಿಲ್ಲ. ಲಕ್ಷ್ಮಿ ಕೂಡ ಅವತಾರ ಆದದ್ದು ಸಮುದ್ರ ಮಂಥನ ಕಾಲದಲ್ಲಿ. ಲಕ್ಷ್ಮಿ ಅವತಾರ ಮಾಡಿದ್ದಾಳೆ, ಬ್ರಹ್ಮದೇವರು ಹೂ ತಕೊಂಡು ಕೊಟ್ಟಿದ್ದಾರೆ, ವಿಶ್ವಕರ್ಮ ವೆರೈಟಿ ವೆರೈಟಿ ನೆಕ್ಲೆಸ್ ಎಲ್ಲ ಮಾಡಿ ತಂದಿದ್ದಾನೆ ಲಕ್ಷ್ಮಿಗೆ ಕೊಟ್ಟಿದ್ದಾರೆ. ಇಂದ್ರಾದಿ ದೇವತೆಗಳು ಯಾರನ್ನು ಕೂಡ ಲಕ್ಷ್ಮಿಯನ್ನು ವರಿಸುವಂತಹ ಉದ್ದೇಶ ಅವರಿಗಿರಲಿಲ್ಲ. ಅವ್ರಿಗೆ ಗೊತ್ತು ಇವರು ಸಾಕ್ಷಾತ್ ಜಗನ್ಮಾತೆ ಅಂತೇಳಿ. ಆದರೂ ಮಾಲೆ ಹಿಡಿದುಕೊಂಡು ಲಕ್ಷ್ಮೀ ದೇವಿ ಯಾರಿಗೆ ಹಾಕಬೇಕು ಯಾರಿಗೆ ಹಾಕ್ಬೇಕು ಅಂತ ನೋಡ್ತಿದ್ದಾಳೆ. ಭಗವಂತನ ಕ್ಯಾರ್ ಮಾಡಲಿಲ್ಲ, ಇವಳನ್ನು ಮದುವೆ ಆಗಬೇಕು ಅಂತ ಭಗವಂತನೆಂದು ಪ್ಲಾನ್ ಅವನ ಮನಸ್ಸಲ್ಲಿ ಏನಿಲ್ಲ. ಅವನಷ್ಟಕ್ಕಿದ್ದಾನೆ ನೋಡಿ ಕೂಡ ಅಷ್ಟೊಂದು ಪರಿಗಣಿಸಲಿಲ್ಲ ಇವಳನ್ನು. ಕೊನೆಗೆ ಯಾವುದೋ ಎಲ್ಲರನ್ನು ನೋಡ್ತಾಳೆ. ಒಬ್ಬರಿಗೆ ದೀರ್ಘಾಯುಷ್ಯ ಉಂಟು, ಅವನಲ್ಲಿ ಕೆಲವು ನ್ಯೂನತೆ ಉಂಟು, ತಪ್ಪುಗಳುಂಟು, ಅವನ ಲೋಪ ಉಂಟು. ಹಾಗೆ ಪ್ರತಿಯೊಬ್ಬರನ್ನು ನೋಡಿ ನೋಡಿ ಅಮಲನಾಗಿರ್ತಕ್ಕಂಥ ವ್ಯಕ್ತಿ ಯಾರು? ಸಾಕ್ಷಾತ್ ಭಗವಂತ ಒಬ್ಬನೇ ಶ್ರೀಕೃಷ್ಣ, ಆ ಮಹಾವಿಷ್ಣು. ಹಾಗೆ ಮಾಲೆಯನ್ನು ಲಕ್ಷ್ಮೀದೇವಿ ವಿಷ್ಣು ಭಗವಾನನಿಗೆ ಹಾಕಿದ್ದಾಳೆ, ಹಾಗೆ ವರಿಸಿದ್ದಾರೆ. ಆದರೆ ರಾಮಾಯಣದಲ್ಲಿ ಇಲ್ಲಿವರೆಗೇ ಕತೆ ಇರೋದು, ಅದು ನಮಗೆ ಶ್ರೀಮದ್ ಭಾಗವತದಲ್ಲಿ ಸಿಗ್ತದೆ. ವಾಲ್ಮೀಕಿಗೆ ಈಗ ವಿಶಾಲ ಎಂಬ ಒಂದು ಇದ್ರದ ವಿಚಾರ ಬೇಕಷ್ಟೆ. ಈ ವಿಚಾರವನ್ನು ಹೇಳಿ ವಾಲ್ಮೀಕಿ ಮತ್ತೆ ಮುಂದುವರಿಸಿದ್ದಾರೆ.